ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗ್ರೀಕ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಏನು ಮಾಡಿದ್ವಿ ಅಂದರೆ ಸ್ಟಡಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಗ್ರೀಕ್ ನಾಗರಿಕತೆಯ ತತ್ವಶಾಸ್ತ್ರದ ಬಗ್ಗೆ ಏನು ಮಾಡ್ತಾ ಇದ್ವಿ, ಸ್ಪಷ್ಟವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಗ್ರೀಕ್ ನಾಗರಿಕತೆ ತತ್ವಶಾಸ್ತ್ರ ಅನ್ನುವಂಥ ಅಂಶ ಈ ಒಂದು ಅಧ್ಯಯನದ ಕೊನೆಯ ಅಂಶ ಅಂತ ಆಗ್ತದೆ. ಸೊ ಇದೇ ಹಿಂದಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಸೊ ಆ ಒಂದು ಪಾಯಿಂಟ್ಸ್ ಏನಿದೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಅಂಶಗಳನ್ನು ನಾನು ನಿಮಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನೆನಪು ಮಾಡಿಕೊಡ್ತಾ ಇದ್ದೀನಿ. ಸೊ ಗ್ರೀಕರು ಪ್ರತಿಯೊಂದು ಕ್ಷೇತ್ರದಲ್ಲಿ ಏನು ಮಾಡಿದ್ರು ಅಂದರೆ ಅಭಿವೃದ್ಧಿಯನ್ನು ಹೊಂದಿದ್ರು. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದಂಥ ಸ್ಥಿತಿಯನ್ನು ನಾವು ಕಂಡುಕೊಂಡಿದ್ವಿ. ಅದರಂತೆ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಇತಿಹಾಸ, ವಿಜ್ಞಾನ ಜೊತೆಗೆ ತತ್ವಶಾಸ್ತ್ರ, ಈ ಎಲ್ಲ ಅಂಶಗಳಲ್ಲಿ ಅವರು ಏನಾಗಿದ್ರು ಅಂದರೆ ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದನ್ನು ಅಥವಾ ಶ್ರೇಷ್ಠ ಸಾಧನೆಯನ್ನು ಮಾಡಿರುವುದನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ರಿ, ಇವರು ಸಾಹಿತ್ಯ, ಕಲೆ, ವಾಸ್ತುಶಿಲ್ಪಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟರು ಅಂತ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಜಸ್ಟ್ ಅವರು ಕವಿ ಮತ್ತು ಕೃತಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನಿಮಗೆ ಅಂಶಗಳು ಏನಾಗ್ತದೆ ನಿಮಗೆ ಅವು ನೆನಪಾಗ್ತಾ ಇದ್ದಾವೆ. ಹಾಗಾದರೆ ಗ್ರೀಕರಲ್ಲಿ ಪ್ರಥಮವಾಗಿ ಹಲವಾರು ರೀತಿಯಾದಂಥ ಕೊಡುಗೆಗಳನ್ನು ನೀಡಿರೋದನ್ನು ನಾವು ಅಲ್ಲಿ ಕಂಡುಕೊಂಡಿದ್ವಿ. ಹಾಗಾದ್ರೆ ಅವರು ಪ್ರಥಮವಾಗಿ ಯಾವ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ರಿ? ಸಾಹಿತ್ಯ. ಅಂದರೆ ಪ್ರಥಮ ಅಂತ ಇಲ್ಲ, ನಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಓಕೆ, ಸಾಹಿತ್ಯ. ಸಾಹಿತ್ಯದಲ್ಲಿ ಬರ್ತಾ ಇರುವಂಥ ಶ್ರೇಷ್ಠವಾದಂಥ ಕವಿ ಯಾರು? ಗ್ರೀಕ್ ನಾಗರಿಕತೆ ಇದು ಯಾರ್ರಿ? ಹೂಮರ್ ಅನ್ನುವಂಥ ವ್ಯಕ್ತಿ. ಈ ಹೂಮರ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ಇಲಿಯಡ್ ಮತ್ತು ಓಡಸಿ ಎನ್ನುವಂಥ ಎರಡು ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಸೊ ಈ ಥರ ನಂತರ ಏನಾಗೋದಂದ್ರೆ ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆಯಲ್ಲಿ ದುರಂತ ನಾಟಕಗಳು ಕೂಡ ಬೆಳವಣಿಗೆ ಆಗ್ತಾ ಇದ್ದಾವೆ. ಶ್ರೇಷ್ಠ ದುರಂತ ನಾಟಕಕಾರರು ಏನು ಮಾಡ್ತಾರೆ ಅಂದರೆ ಒಳ್ಳೆ ಒಳ್ಳೆ ನಾಟಕಗಳನ್ನ ರಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಡಿಫಸ್, ಇಸ್ಕಿಲಸ್, ಸಪೋಕ್ಲಸ್ ಮತ್ತು ಯೂರಿಪಿಡಸ್ ಅನ್ನುವಂಥ ಶ್ರೇಷ್ಠ ನಾಟಕಕಾರರನ್ನು ನಾವು ನೋಡಲಿ ಕಾಣ್ತಾ ಇದ್ದೀವಿ. ಅಲ್ಲಿ ಬರ್ತಾ ಇರುವಂಥ ವ್ಯಕ್ತಿ ಯಾರ್ರಿ? ಯೂರಿಪಿಡಸ್, ಯುಕ್ಲಿಡಸ್ ಮತ್ತು ಸಪೋಕ್ಲಸ್ ಅನ್ನುವಂಥ ವ್ಯಕ್ತಿಗಳಲ್ಲಿ ಪ್ರಥಮ ದುರಂತ ನಾಟಕಕಾರ ಅಂತ ಯಾರನ್ನು ಕರಿತೀವಿ? ಇಸ್ಕಿಲಸ್ನನ್ನು ಕರಿತಾ ಇದ್ದೀವಿ. ಇಸ್ಕಿಲಸ್ ಏನು ಮಾಡ್ತಾ ಇದ್ದಾನೆ? ಪ್ರೇಮದಾಸ್ ಬಂಡ್ ಮತ್ತು ಅಗಾಮೆನನ್ ಅನ್ನುವಂಥ ಎರಡು ಒಂದು ದುರಂತ ನಾಟಕಗಳನ್ನಲ್ಲಿ ರಚನೆ ಮಾಡ್ತಾ ಇದ್ದಾನೆ. ಇನ್ನು ಆತನ ನಂತರ ಬರ್ತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ ಸಪೋಕ್ಲಸ್. ಸಪೋಕ್ಲಸ್ ಕೂಡ ಎರಡನೇ ದುರಂತ ನಾಟಕಕಾರ ಅಂತ ಆತನನ್ನು ಗುರುತಿಸ್ತಾ ಇದ್ದೀವಿ. ಆತ ಏನು ಮಾಡ್ತಾ ಇದ್ದಾನೆ? ಇಸ್ಕಿಲಸ್ ರೇಸ್ ನಂತರ ಅಂಟಿಗೋನ್ ಮತ್ತು ಎಲೆಕ್ಟ್ರಾ ಅನ್ನುವಂಥ ಎರಡು ಕೃತಿಗಳನ್ನು, ಮೂರು ದುರಂತ ನಾಟಕಗಳನ್ನು ಆತ ಏನು ಮಾಡ್ದೆ ರಚನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅದಾದ ನಂತರ ಬರೋನು ಯಾರ್ರಿ? ಯೂರಿಫಿಡಸ್ ಅನ್ನುವಂಥ ನಾಟಕಕಾರ. ಸೊ ಈತನು ಕೂಡ ಏನಿದ್ದಾನೆ ಅಂತಂದ್ರೆ ಶ್ರೇಷ್ಠವಾದಂಥ ನಾಟಕಕಾರ ಅಂತ ಹೇಳ್ತೀವಿ. ಈತ ಏನಿದ್ದಾನೆ? ಟ್ರೋಜನ್ ಉಮ್ಮೈನ್ ಅನ್ನುವಂಥ ಒಂದು ಶ್ರೇಷ್ಠ ನಾಟಕವನ್ನು ಬರೀತಾ ಇದ್ದಾನೆ. ಇನ್ನು ಇದಾದ ನಂತರ ನಾವು ನೋಡ್ಕೊಳ್ಳೋಂಥ ಕ್ಷೇತ್ರ ಯಾವುದ್ರಿ? ಇತಿಹಾಸ. ಇತಿಹಾಸದಲ್ಲಿ ಗ್ರೀಕರಲ್ಲಿ ಮೊದಲನೇ ಸ್ಥಾನ ಯಾರಿಗಿದ ಅಂತಂದ್ರೆ ಹೆರೋಡೋಟಸ್ರಿಗೆ. ಅರೆ, ಹೆರೋಡೋಟಸ್ ಯಾರು ಹೇಳ್ರಿ ನೋಡೋಣ. ಎಸ್, ಯಾರಿ? ಇತಿಹಾಸದ ಪಿತಾಮಹ ಅಂತ ಹೆರೋಡೋಟಸ್ನನ್ನು ನಾವು ಕರಿತಾ ಇದ್ದೀವಿ. ಕಾರಣ, ಇತಿಹಾಸವನ್ನು ಮೊಟ್ಟ ಮೊದಲ ಬಾರಿಗೆ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರು ಗ್ರೀಕರು. ಆ ಗ್ರೀಕರಲ್ಲಿ ಮೊದಲನೇ ವ್ಯಕ್ತಿ ಯಾರು ಅಂದರೆ ಹೆರೋಡೋಟಸ್. ಹಾಗಾಗಿ ಹೆರೋಡೋಟಸ್ನನ್ನು ನಾವೇನಂತ ಕರೆದ್ವಿ? ಗ್ರೀಕ್ ಏನದ ಇತಿಹಾಸದ ಶ್ರೇಷ್ಠ ಅಥವಾ ಇತಿಹಾಸದ ಪಿತಾಮಹ ಅಂತ ಆತನನ್ನು ಕರೆದ್ವಿ. ಇನ್ನು ಆದ ನಂತರ ಬರ್ತಾ ಇರುವಂಥ ವ್ಯಕ್ತಿ ಥುಸಿಡೈಡ್ಸ್. ಥುಸಿಡೈಡ್ಸ್ ಕೂಡ ಏನಾದಾನ ಅಂತಂದರೆ ಗ್ರೀಕರ ಶ್ರೇಷ್ಠ ಇತಿಹಾಸಕಾರ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಈತನು ಕೂಡ ಏನು ಮಾಡ್ತಾನೆ ಅಂತಂದರೆ ಪೊಲೋಪೆನಿಸಿಯನ್ಸ್ ವಾರ್ ಅನ್ನುವಂಥ ಶ್ರೇಷ್ಠ ಕೃತಿಯನ್ನು ರಚನೆ ಮಾಡ್ತಾಯಿದ್ದಾನೆ. ಸಾಕಷ್ಟು ಬೇರೆ ಬೇರೆ ಕೃತಿಗಳನ್ನ ರಚನೆ ಮಾಡಿದ್ದಾರೆ, ಪ್ರಮುಖವಾದದ್ದು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಅಷ್ಟೇ. ಸೊ ಪೊಲೋಪೆನಿಸಿಯನ್ಸ್ ವಾರ್ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾಯಿದ್ದಾನೆ. ಈ ಕೃತಿಯಲ್ಲಿ ಸ್ಪಾರ್ಟಾ ಮತ್ತು ಅಥೆನ್ಸ್ ಮಧ್ಯೆ ಯಾವ ರೀತಿ ಯುದ್ಧ ನಡೀತದ, ಸ್ಪಾರ್ಟಾ ಮತ್ತು ಯಾವ ರೀತಿ ವಿಜಯವನ್ನು ಗಳಿಸಿತು, ಅಥೆನ್ಸನ್ನು ಆಡಳಿತ ಯಾವ ರೀತಿ ನಾಶ ಆಯಿತು ಅನ್ನೋಂಥ ಮಾಹಿತಿಯನ್ನು ನಾವು ಪಡ್ಕೊಳ್ತೀವಿ. ನಂತರ ಕೊನೆಯದಾಗಿ ಬರ್ತಾರಂಥ ಇನ್ನೊಬ್ಬ ಮೂರನೇ ಇತಿಹಾಸಕಾರ ಅಂದರೆ ಮೂರನೇ ಸ್ಥಾನವನ್ನು ಪಡ್ಕೊಂಡಂಥ ಇತಿಹಾಸಕಾರ ಯಾರಂದರೆ ಪ್ಲೂಟಾರ್ಕ್ ಅಂತ. ಪ್ಲೂಟಾರ್ಕ್ ಏನು ಮಾಡ್ತಾನೆ ಅಂದರೆ ತನ್ನದೇ ಆದಂಥ ಒಂದು ಬಯೋಗ್ರಫಿಯನ್ನು ಇಲ್ಲಿ ರಚನೆ ಮಾಡ್ತಾಯಿದ್ದಾನೆ. ಅದೇ ಯಾವುದಂದ್ರೆ ಲೈವ್ಸ್ ಇಲ್ಸಲಿಸ್ ಮೈನ್ ಅನ್ನುವಂಥ ಒಂದು ಕೃತಿಯನ್ನು ಆತ ಬರೆದಿದ್ದಾನೆ ಅಂತ ಹೇಳ್ತೀವಿ. ಇನ್ನು ಇದಾದ ನಂತರ ನಾವು ತೆಗೆದುಕೊಳ್ಳುವಂಥ ಕ್ಷೇತ್ರ ವಿಜ್ಞಾನ. ಗ್ರೀಕರು ವಿಜ್ಞಾನಕ್ಕೂ ಕೂಡ ಶ್ರೇಷ್ಠವಾದಂಥ ಸಾಧನೆಯನ್ನು ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟಾರೆ. ಅದರಲ್ಲಿ ಮೊದಲನೇ ಬಾರಿಗೆ ಬರುವಂಥ ವ್ಯಕ್ತಿ ಟ್ಯಾಲಮಿ. ಟ್ಯಾಲಮಿ ಯಾವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ? ಭೂಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ದ. ಅರ್ಥ್ ಯೂನಿವರ್ಸಲ್ ಸೆಂಟರ್, ಅರ್ಥ್ ಸೆಂಟರ್ ಯೂನಿವರ್ಸಲ್ ಅನ್ನುವಂಥ ಒಂದು ಏನು ಮಾಡ್ತಾನೆ ಥೇರೀಸನ್ನು ನಮಗೇನು ಮಾಡ್ತಾನೆ ನೀಡ್ತಾ ಇದ್ದಾನೆ. ನಂತರ ಆತನ ನಂತರ ಬರ್ತಾ ಇರುವಂಥ ವಿಜ್ಞಾನಿ ಆಕ್ಟಿನಸ್. ಸೊ ಆಕ್ಟಿನಸ್ ಏನು ಮಾಡ್ತಾನೆ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ತೆಗೆದುಕೊಳ್ತಾ ಇದ್ದಾನೆ. ನಂತರ ಇಥೋಫೆರಿಸ್ಟಸ್ ಅನ್ನುವಂಥ ಮತ್ತೊಬ್ಬ ವಿಜ್ಞಾನಿ ಭೂಮಿಯನ್ನು ಅಳತೆ ಮಾಡ್ತಾ ಇದ್ದಾನೆ.
ಆತನ ಅಳತೆಗೂ ಮತ್ತು ಆಧುನಿಕ ವ್ಯಕ್ತಿಗಳ ವಿಜ್ಞಾನಿಗಳ ಅಳತೆಗೂ 320 ಕಿಲೋಮೀಟರ್ ಮಾತ್ರ ಏನಾಗುತ್ತರಲ್ಲಿ ವ್ಯತ್ಯಾಸ ಬರ್ತದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಇದಾದ ನಂತರ ಗಣಿತಕ್ಕೂ ಶ್ರೇಷ್ಠವಾದಂಥ ಒಂದು ಏನು ಮಾಡ್ತಾ ಇದ್ದಾರೆ, ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಪೈಥಾಗೋರಸನ ಪ್ರಮೇಯಗಳು, ಯುಕ್ಲಿಡನ ನಿಯಮಗಳು ಅನ್ನುವಂಥ ಒಂದು ಏನಿದೆ ಅಂತಂದರೆ ಅಧ್ಯಯನ ಅಂಶಗಳನ್ನು ನಾವು ಏನು ಮಾಡ್ತೀವಿ, ವಿಜ್ಞಾನ ಮತ್ತು ಗಣಿತದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅದು ಕೂಡ ಅವರ ಒಂದು ಶ್ರೇಷ್ಠ ಕೊಡುಗೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನಾವು ತೆಗೆದುಕೊಂಡಾಗ ಗ್ರೀಕರು ಯಾವ ಕಲಾಶೈಲಿಗಳಲ್ಲಿ ಕಟ್ಟಡಗಳನ್ನು ಕಟ್ತಿದ್ರಿ? ಎಸ್, ಡೋರಿಕ್, ಅಯೋನಿಕ್ ಮತ್ತು ಕೊರಿಂಥನ್ ಅನ್ನುವಂಥ ಒಂದು ಮೂರು ಶೈಲಿಗಳನ್ನು ಬಳಸ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶ್ರೇಷ್ಠವಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಹಲವಾರು ದೇವಾಲಯಗಳನ್ನು ಅವ್ರು ಏನು ಮಾಡಿದ್ದಾರೆ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಮೊದಲವಾಗಿ ಆ ಮೂರು ಕಲೆಗಳನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿದಂಥ ಶ್ರೇಷ್ಠವಾದಂಥ ದೇವಾಲಯ ಯಾವುದು? ಪಾರ್ಥೆನಾನ್ ದೇವಾಲಯ ಅಂತ ಹೇಳ್ತೀವಿ. ಹಾಗೆ ಪಾರ್ಥೆನಾನ್ ದೇವಾಲಯವನ್ನು ಯಾರು ಎಲ್ಲಿ ನಿರ್ಮಾಣ ಮಾಡಿದರು? ಟೂಮಸ್ ಕ್ವಶನ್ ರಜ್ ಆಗ್ತದೆ ರೀ. ಎಸ್, ಪಾರ್ಥೆನಾನ್ ದೇವಾಲಯವನ್ನು ಫೆರಿಕ್ಲಸ್ ಅಥೇನ್ಸ್ ಅನ್ನುವಂಥ ನಗರದಲ್ಲಿ ಏನು ಮಾಡ್ತಾನೆ, ನಿರ್ಮಾಣ ಮಾಡ್ತದಾನೆ. ಈ ಪಾರ್ಥೆನಾನ್ ದೇವಾಲಯದ ಶ್ರೇಷ್ಠ ಶಿಲ್ಪಿ ಆಕ್ಟಿನಸ್ ಆಗಿದ್ದಾನೆ. ಪಾರ್ಥೆನಾನ್ ದೇವಾಲಯದಲ್ಲಿರುವಂಥ ದೇವತೆಯ ಮೂರ್ತಿ ಯಾವುದು ಅಂದರೆ ಅಥೇನಾ ದೇವತೆಯ ಮೂರ್ತಿಯಾಗಿದೆ. ಈ ಅಥೇನಾ ದೇವತೆಯ ಮೂರ್ತಿಯನ್ನು ಫೆಡಿಯಸ್ ಅನ್ನುವಂಥ ಒಬ್ಬ ಶಿಲ್ಪಿಗಾರ ಏನು ಮಾಡ್ದಾನ, ಕೆತ್ತನೆಯನ್ನು ಮಾಡಿದಾನೆ. ಆಕ್ಟಿನಸ್ ಅಲ್ಲದೆ ಇನ್ನೂ ಇಬ್ಬರು ವ್ಯಕ್ತಿ ಶಿಲ್ಪಿಗಾರರು ಗ್ರೀಕ್ ನಾಗರಿಕದಲ್ಲಿ ಕಂಡುಬರ್ತಾರೆ. ಮ್ಯಾರೂನ್ ಮತ್ತು ಫೆಡಿಯಸ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಗ್ರೀಕ್ ನಾಗರಿಕತೆಯ ಶ್ರೇಷ್ಠ ಶಿಲ್ಪಿಗಾರರು ಅಂತ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿ ಕರೀತಾ ಇದ್ದೀವಿ. ಆ ಮ್ಯಾರನ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ಮ್ಯಾರಥಾನ್ ಚಕ್ರವನ್ನು ಏನು ಮಾಡ್ತಾನೆ ಅಂದರೆ ಅಲ್ಲಿ ಕೆತ್ತನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಅಂಶಗಳ ಜೊತೆಗೆ ಗ್ರೀಕರ ಇನ್ನೊಂದು ಶ್ರೇಷ್ಠ ಕೊಡುಗೆ ಭಾರತಕ್ಕೆ ಅಂತಂದರೆ ಏನು ಮಾಡಿದ್ರಿ? ಎಸ್, ಭಾರತದಲ್ಲಿ ಶ್ರೇಷ್ಠ ಕಲೆ ಅನ್ಸ್ಕೊಂಡಂಥ ಗಾಂಧಾರ ಕಲೆಯನ್ನು ಭಾರತೀಯರಿಗೆ ಪರಿಚಯಿಸಿದವರು ಯಾರು ಅಂತಂದರೆ ಗ್ರೀಕರು. ಯಾಕಂದರೆ ಅಲೆಕ್ಸಾಂಡರ್ನ ನಂತರ ಏನಾಗ್ತದೆ ಅಂದರೆ ಮಧ್ಯ ಏಷ್ಯಾದೊಂದಿಗೆ ಮತ್ತು ಗ್ರೀಕದೊಂದಿಗೆ ಸಾಕಷ್ಟು ಸಾಂಸ್ಕೃತಿಕ ವಿನಿಮಯವಾಗ್ತದೆ, ಸಾಂಸ್ಕೃತಿಕ ಸಂಪರ್ಕ ಬೆಳೀತದೆ. ಆ ಅವಧಿಯಲ್ಲೇ ಭಾರತದಲ್ಲಿ ಗ್ರೀಕರಿಂದ ಗಾಂಧಾರ ಕಲೆ ಅನ್ನೋದು ಏನಾಗದ ಪರಿಚಯವಾಗ್ತದೆ. ಅದು ಕೂಡ ಅವರ ಶ್ರೇಷ್ಠ ಕೊಡುಗೆ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಷ್ಟು ಅಂಶಗಳನ್ನು ನಾವೇನು ಮಾಡಿದ್ವಿ ಅಂದರೆ ದೀರ್ಘವಾಗಿ ಇವಾಗಲೇ ನಾವೇನು ಮಾಡಿದ್ದೀವಿ, ಚರ್ಚಿಸಿದ್ದೀವಿ. ಇನ್ನು ಇವತ್ತಿನ ಕ್ಲಾಸಲ್ಲಿ ಇವಾಗ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ ಗ್ರೀಕ್ ನಾಗರಿಕತೆಯ ತತ್ವಶಾಸ್ತ್ರ ಯಾವ ರೀತಿ ಇದೆ, ಅಲ್ಲಿ ಬರ್ತಾ ಇರುವಂಥ ತತ್ವಜ್ಞಾನಿಗಳು ಯಾರಿದ್ದಾರೆ, ಅವರು ಯಾವ ರೀತಿಯಾದಂಥ ಒಂದು ತತ್ವಗಳನ್ನು ನಮಗೆ ಆದರ್ಶಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋಂಥ ಅಂಶಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ತತ್ವಶಾಸ್ತ್ರದಲ್ಲಿ ನಾವು ನೋಡೋದಾದರೆ ಮೊದಲು ಶಬ್ದಶಃ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಓಕೆ, ತತ್ವಶಾಸ್ತ್ರ ಅನ್ನೋದು ಕನ್ನಡ ಭಾಷೆಯಲ್ಲಿ, ಇದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ರೀ? ಎಸ್, ಏನಂತ ಕರಿತೀವಿ ರೀ? ಫಿಲಾಸಫಿ. ಏನಂತ ಕರೆದ್ರಿ? ಫಿಲಾಸಫಿ ಅಂತ ಕರಿತಾ ಇದ್ದೀವಿ. ಈ ಫಿಲಾಸಫಿ ಅನ್ನೋಂಥ ಆಂಗ್ಲ ಶಬ್ದ ಮತ್ತು ಯಾವ ಭಾಷೆಯಿಂದ ಬಂದದ ಅಂದರೆ ನೋಡ್ರಿ, ಮೂಲವಾಗಿ ಇಂಗ್ಲೀಷಲ್ಲಿರುವಂಥ ಹೆಚ್ಚು ಕಡಿಮೆ ಎಲ್ಲ ಶಬ್ದಗಳು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಿಂದನೇ ಬಂದಿರ್ತಾ ಇದ್ದಾವೆ. ಮೂಲತಃ ಇಂಗ್ಲೀಷ್ನಿಂದಕ್ಕಿಂತೂ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಿಂದನೇ ನಾವು ತೆಗೆದುಕೊಂಡಿರ್ತೀವಿ. ಅದರಂತೆ ಈ ಫಿಲಾಸಫಿ ಅನ್ನುವಂಥ ಶಬ್ದ ಗ್ರೀಕ್ ಭಾಷೆಯ ಫಿಲಾಸಫಿಯಾ ಅನ್ನುವಂಥ ಶಬ್ದದಿಂದ ಏನಾಗಿದೆ ಅಂದರೆ ಪಡ್ಕೊಂಡಿದ್ದೀವಿ. ಗ್ರೀಕ್ ಭಾಷೆಯಲ್ಲಿ ಫಿಲಾಸಫಿಯಾ ಅನ್ನುವಂಥ ಶಬ್ದವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಫಿಲಾಸಫಿ ಅಂತ ತೆಗೆದುಕೊಂಡಿವಿ. ಫಿಲಾಸಫಿ ಅಂತ ಕನ್ನಡದಲ್ಲಿ ಏನಂತ ಅರ್ಥ ಆಗ್ತದೆ? ತತ್ವಶಾಸ್ತ್ರ ಅಂತ ಅರ್ಥ ಆಗ್ತದೆ. ಹಾಗೆ ಗ್ರೀಕ್ ಭಾಷೆಯಲ್ಲಿ ಫಿಲಾಸಫಿಯಾ ಅಂತ ಏನು ಅರ್ಥ ತೊಗೊಂಡಿದ್ದೀವಲ್ಲ ಶಬ್ದವನ್ನು, ಆ ಶಬ್ದದ ಅರ್ಥ ಏನು ಅಂತಂದರೆ ಅರಿವಿನ ಬಗ್ಗೆ ಪ್ರೀತಿ. ಅರಿವಿನ ಬಗ್ಗೆ ಪ್ರೀತಿ ಎನ್ನುವಂಥ ಒಂದು ಶಬ್ದದ ಅರ್ಥನೇ ಫಿಲಾಸಫಿಯಾ ಅಂತ. ಆ ಫಿಲಾಸಫಿಯಾ ಅನ್ನೋಂಥ ಶಬ್ದದಿಂದ ಆಂಗ್ಲ ಭಾಷೆಯ ಫಿಲಾಸಫಿ ಅನ್ನೋಂಥ ಶಬ್ದ ಬಂದದ. ಫಿಲಾಸಫಿಯನ್ನು ಕನ್ನಡದಲ್ಲಿ ಏನಂತ ಕರಿತೀವಿ? ತತ್ವಶಾಸ್ತ್ರ ಅಂತ ಕರಿತೀವಿ. ಫಿಲಾಸಫಿಯ ಅರ್ಥ ಏನಿದೆ? ಅರಿವಿನ ಬಗ್ಗೆ ಪ್ರೀತಿ, ಜ್ಞಾನದ ಬಗ್ಗೆ ಗೌರವ ಇರಬೇಕು. ಅರಿವು ಅಂದರೆ ಏನು? ಜ್ಞಾನ ಅಂತ. ಸೊ ಹೀಗೇನಿದೆ ಅಂದರೆ ಆ ಜ್ಞಾನದ ಬಗ್ಗೆ ಪ್ರೀತಿ ಗೌರವ ಮನೋಭಾವನೆಯನ್ನು ಉಳ್ಕೊಂಡಿದೆ ತತ್ವಶಾಸ್ತ್ರ ಅನ್ನುವಂಥ ಮಾಹಿತಿಯನ್ನು ಈ ಶಬ್ದ ನಮಗೆ ಯಾವುದು ಕೊಡ್ತದೆ? ಫಿಲಾಸಫಿ ಅನ್ನುವಂಥ ಶಬ್ದ ನಮಗೆ ನೀಡ್ತದೆ. ಹಾಗಾದರೆ ಗ್ರೀಕರು ಏನಾಗಿದೆ ಅಂದರೆ ಶ್ರೇಷ್ಠ ತತ್ವಜ್ಞಾನಿಗಳನ್ನು ಕಂಡಂಥ ಒಂದು ರಾಷ್ಟ್ರ. ಸೊ ನೋಡಿರಿ, ತತ್ವಜ್ಞಾನಿಗಳಂದ್ರೆ ನಿಮಗೆ ಆಟೋಮೆಟಿಕ್ಲಿ ಏನಾಗ್ತದೆ? ಎರಡು ರಾಷ್ಟ್ರಗಳು ಕಂಡು ಬರ್ತಾವೆ, ನೆನಪಿಗೆ ಬರ್ತಾವೆ. ಇನ್ನೊಂದು ರಾಷ್ಟ್ರ ಯಾವುದ್ರಿ? ಚೀನಾ ಅಂತ ಹೇಳ್ತೀವಿ, ಮತ್ತು ಇದು ಗ್ರೀಕ್. ಹಾಗೆ ಚೀನಾದಲ್ಲಿ ಕಂಡು ಬರ್ತಾ ಇರೋರು ಯಾರು? ಲಾವೋಸ್ತೆ, ಕನ್ಫ್ಯೂಸಿಯಸ್, ಮೆನ್ಸಿಯಸ್ ಅನ್ನೋಂಥ ವ್ಯಕ್ತಿಗಳು ಶ್ರೇಷ್ಠ ತತ್ವಜ್ಞಾನಿಗಳಾಗಿದ್ದಾರೆ. ನಂತರ ಇಲ್ಲಿ ಬರ್ತಾ ಇರುವಂಥ ತತ್ವಜ್ಞಾನಿಗಳು ಗ್ರೀಕರಲ್ಲಿ ಸಾಕ್ರಟಿಸ್,
ಪ್ಲೇಟೋ ಅರಿಸ್ಟಾಟಲ್ ಅನ್ನುವಂಥ ವ್ಯಕ್ತಿಗಳು ಏನಾಗಿದ್ದಾರೆ ಅಂತಂದರೆ ಶ್ರೇಷ್ಠ ತತ್ವಜ್ಞಾನಿಗಳಾಗಿದ್ದಾರೆ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಹಾಗಾದರೆ ಗ್ರೀಕರು ಏನಾಗಿದ್ರು ಅಂದರೆ ಶ್ರೇಷ್ಠ ತತ್ವಜ್ಞಾನಿಗಳನ್ನು ಒಳಗೊಂಡಂಥ ರಾಷ್ಟ್ರವಾಗಿತ್ತು. ಇವಲ್ಲಿ ತತ್ವಜ್ಞಾನ ಅಂದರೆ ಏನು ಅಂತಂದರೆ ವಿಶ್ವದ ಅನೇಕ ಒಂದು ವಿಷಯಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರ ಅಂತ ಅಲ್ಲಿ ಅವರು ನಂಬಿದ್ರು ಅಂತ ಹೇಳ್ತೀವಿ. ತತ್ವಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ವಿಶ್ವದ ರಚನೆ ಮತ್ತು ಉಗಮದ ಅಂಶಗಳನ್ನು ವಿವರಿಸುವಂಥ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅಂದರೆ ಪ್ರಾರಂಭದಲ್ಲಿ ಬರ್ತಾಯಿರುವಂಥ ಗ್ರೀಕರ ತತ್ವಜ್ಞಾನಿಗಳು ವಿಶ್ವ ಹೇಗೆ ರಚನೆಯಾಗಿದೆ, ಜಗತ್ತು ಹೇಗೆ ರಚನೆಯಾಗಿದೆ, ಅದರ ಉಗಮದ ಸ್ಥಿತಿಗತಿಗಳ ಬಗ್ಗೆ ವಿವರಿಸುವಂಥ ಒಂದು ಪ್ರಯತ್ನವನ್ನು ಗ್ರೀಕರು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಗ್ರೀಕ ರಾಷ್ಟ್ರದಲ್ಲಿ ಕಂಡುಬರ್ತಾ ಇರುವಂಥ ತತ್ವಜ್ಞಾನಿಗಳು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಗ್ರೀಕರ ತತ್ವಜ್ಞಾನಿಗಳಲ್ಲಿ ಡೆಮಾಕ್ರಟೀಸ್ ಅನ್ನುವಂಥ ವ್ಯಕ್ತಿ, ಡೆಮಾಕ್ರಟೀಸ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಿದ್ದ ಅಂತಂದರೆ ಆಧ್ಯಾತ್ಮಿಕ ಪ್ರಪಂಚ ಮತ್ತು ಆತ್ಮ, ಆಧ್ಯಾತ್ಮಿಕ ಪ್ರಪಂಚ ಮತ್ತು ಆತ್ಮವನ್ನು ಅಲ್ಲಗಳಿತಾ ಇದ್ದಾನೆ, ಅವೆರಡು ಸುಳ್ಳು ಅಂತ ಹೇಳ್ತಾ ಇದ್ದಾನೆ. ಸೊ ಈತನ ಪ್ರಕಾರ, ಯಾರ ಪ್ರಕಾರ, ಡೆಮಾಕ್ರಟೀಸ್ನ ಪ್ರಕಾರ ಆಧ್ಯಾತ್ಮಿಕ ಪ್ರಪಂಚ ಆತ್ಮಗಳು ಅನ್ನೋದು ಏನಿದೆ ಸುಳ್ಳು ಇದಾವೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ. ಅವುಗಳ ಮೇಲೆ ಅವ್ರಿಗೇನಿಲ್ಲ ಅಂತಂದರೆ ವಿಶ್ವಾಸ ಇರಲಿಲ್ಲ, ಅವುಗಳನ್ನು ಅಲ್ಗಳಿತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದೇ ಅವಧಿಯಲ್ಲಿ ಸೂಪಿಷ್ಟರು ಅಂತ ಕೂಡ ಬರ್ತಾ ಇದ್ದಾರೆ. ಈ ಸೂಪಿಷ್ಟರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರಪಂಚವನ್ನೋದು ಪರಮವ ಸತ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚ ಅನ್ನೋದು ಏನಲ್ಲ, ಪರಮ ಸತ್ಯವಲ್ಲ ಅಂತ. ಹಾಗಾದರೆ ಇದ್ರ ಪ್ರಕಾರ ಪರಮ ಸತ್ಯ ಅನ್ನೋದು ಯಾವುದು ಅಂತಂದರೆ ಯಾವುದು ಮಾನವನ ಮೇಲೆ ದೀರ್ಘವಾಗಿ ಪ್ರಭಾವ ಬೀರ್ತದೆ ಅದು ಪರಮ ಸತ್ಯ. ಅಂದರೆ ಮಾನವನ ಮೇಲೆ ಪ್ರಭಾವ ಬೀರುವ ಅಂಶವನ್ನು ಆಧರಿಸ್ಕೊಂಡದ ಅದು ಪರಮ ಸತ್ಯ ಅಂತ. ಅಂದರೆ ಪ್ರಭಾವ ಅಂದರೆ ಹೇಗೆ ಬೀರಬೇಕ್ರಿ, ಯಾವುದೋ ಒಂದು ಅಂಶ ನಮ್ಮ ಮೇಲೆ ಪ್ರಭಾವ ಬೀರಿದ್ರೆ ನಮ್ಮಲ್ಲಿರುವಂಥ ಕೆಟ್ಟ ವ್ಯಕ್ತಿತ್ವ ಹೋಗಿ ಒಳ್ಳೆ ವ್ಯಕ್ತಿತ್ವ ಬರುವಂಥ ರೀತಿಯಲ್ಲಿ ಪ್ರಭಾವ ಬೀರಬೇಕು, ಅದು ಸತ್ಯವಾದಂಥ ಅಂಶ. ಆ ಒಂದು ಸಾಮರ್ಥ್ಯ ಪ್ರಪಂಚಗಿಲ್ಲ. ಹಾಗಾಗಿ ಪ್ರಪಂಚ ಅನ್ನೋದೇನಿಲ್ಲ ಅಂದರೆ ಪರಮ ಸತ್ಯವಲ್ಲ, ಯಾವುದು ಮಾನವನ ಮೇಲೆ ಪ್ರಭಾವ ಬೀರ್ತದೆ ಅದು ಪರಮ ಸತ್ಯ ಅಂತ ಸುಪಿಷ್ಟರು ಹೇಳ್ತಾ ಇದ್ದಾರೆ. ಹಾಗಾದರೆ ಸುಪಿಷ್ಟರು ಅಂದರೆ ಏನ್ರಿ ಅಂದರೆ ವಿವೇಕಿಗಳು ಅಂತ ಅರ್ಥ. ಸುಪಿಷ್ಟರು ಶಬ್ದದ ಅರ್ಥ ಏನಾಗುತ್ತೆ, ವಿವೇಕಿಗಳು ಅಂತ ಬರ್ತಾ ಇದೆ. ಹಾಗಾದರೆ ಇವರ ಕೆಲಸ ಏನಂದರೆ ಬೋಧನೆ ಮಾಡೋದು, ಟೀಚರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇವರ ಒಂದು ಬೋಧನೆ ಯಾವ ರೀತಿ ಇತ್ತು ಅಂದರೆ ಭಾಳ ವಾಗ್ಮಯಾಗಿದ್ದರು, ಉತ್ತಮ ಮಾತುಗಾರಿಕೆಯನ್ನು ಒಳಗೊಂಡಿದ್ದರು, ಪ್ರತಿಯೊಂದು ವಿಷಯದಲ್ಲಿ ಜ್ಞಾನವನ್ನು ಒಳಗೊಂಡಂಥ ವ್ಯಕ್ತಿಗಳು ಸುಪಿಷ್ಟರಾಗಿದ್ದರು ಅಂತ ತೆಗೆದುಕೊಳ್ತಾ ಇದ್ದೀವಿ. ಇವರ ಒಂದು ಮಾತುಗಾರಿಕೆ ಬೋಧನೆ ವ್ಯಕ್ತಿಗಳ ಮೇಲೆ ಏನಾಗ್ತಿತ್ತು ಅಂದರೆ ಪ್ರಭಾವ ಬೀರ್ತಾ ಇತ್ತು. ಹಾಗಾಗಿ ಅವ್ರು ಹೇಳ್ತಾರೆ ಪ್ರಪಂಚ ಅನ್ನೋದು ಪರಮ ಸತ್ಯವಲ್ಲ, ಬೋಧನೆ ಏನಾಗ್ತದೆ ಅಂದರೆ ಮನುಷ್ಯನನ್ನು ಚೇಂಜ್ ಮಾಡ್ತದೆ, ಅದರ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ಅಲ್ಲಿ ಏನಿದೆ ಅಂತಂದರೆ ಪ್ರಭಾವ ಬೀರುವಂಥ ಸಾಮರ್ಥ್ಯ ಪ್ರಪಂಚಗಿಲ್ಲ, ಬೋಧನೆಗಿದೆ. ಹಾಗಾಗಿ ಪ್ರಪಂಚ ಪರಮ ಸತ್ಯವಲ್ಲ, ಯಾವುದು ಮಾನವನ ಮೇಲೆ ಪ್ರಭಾವ ಬೀರ್ತದೋ ಅದುವೇ ಸತ್ಯ ಅಂತ ಹೇಳಿದರು ಸುಪಿಷ್ಟರು. ಅಂದರೆ ಗ್ರೀಕಲ್ಲಿ ಏನಂತ ಕರಿತಿದ್ರಿ, ವಿವೇಕಿಗಳು ಅಂತ ಅರ್ಥ. ಅಂದರೆ ಜ್ಞಾನವನ್ನು ಪಡ್ಕೊಂಡಂಥ ಶ್ರೇಷ್ಠ ವ್ಯಕ್ತಿಗಳು ಅಂತ ಅರ್ಥ ಸಿಗ್ತದೆ. ಇಷ್ಟು ಏನಿದೆ ಅಂತಂದರೆ ಪ್ರಾರಂಭದ ಒಂದು ಏನಾಗ್ತದೆ ರೀ, ತತ್ವಶಾಸ್ತ್ರದ ಬಗ್ಗೆ ಪ್ರಾರಂಭದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇನ್ನು ಇಲ್ಲಿ ಗ್ರೀಕ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಶ್ರೇಷ್ಠ ತತ್ವಜ್ಞಾನಿಗಳು ಯಾರು, ತತ್ವಶಾಸ್ತ್ರದ ಬಗ್ಗೆ ನಿಮಗೆ ಅರ್ಥವನ್ನು ತಿಳಿಸಿದ್ವಿ, ತತ್ವಶಾಸ್ತ್ರದ ಬಗ್ಗೆ ಗ್ರೀಕರ ಅಭಿಪ್ರಾಯವನ್ನು ನಾವು ನೋಡಿದ್ವಿ. ಇನ್ನು ನಂತರ ಬರ್ತಾ ಇರೋದು ಏನು ಅಂತಂದರೆ ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠ ಗ್ರೀಕರ ತತ್ವಜ್ಞಾನಿಗಳು ಯಾರು ಅಂದರೆ ಒಬ್ಬ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲರನ್ನು ನಾವೇನಂತ ಕರಿತೀವಿ ಅಂದರೆ ಗ್ರೀಕ್ ನಾಗರಿಕತೆಯ ಶ್ರೇಷ್ಠ ತತ್ವಜ್ಞಾನಿಗಳು ಅಂತ ಕರಿತಾ ಇದ್ವಿ. ಹಾಗೆ ಫಸ್ಟ್ ನಾವೇನು ನೋಡೋಣ ಅಂತಂದರೆ ಸಾಕ್ರಟೀಸ್ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಸೊ ಸಾಕ್ರಟೀಸ್ ಸಾಮಾನ್ಯ ಶಕೆಪೂರ್ವ 469 399 ಅವಧಿಯಲ್ಲಿ ಗ್ರೀಕ್ ನಾಗರಿಕತೆಯಲ್ಲಿ ನೆಲೆಸಿದಂಥ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ಈತನ ಪ್ರಕಾರ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ, ಜ್ಞಾನವು ಏನು ಮಾಡ್ತದೆ ಅಂತಂದರೆ ಜ್ಞಾನ ಏನು ಮಾಡ್ತದೆ ಸಂತೋಷಕ್ಕೆ ಏನು ಮಾಡ್ತದೆ ಅಂದರೆ ಕಾರಣವಾಗ್ತದೆ, ಸಂತೋಷಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತದಾನೆ. ಜ್ಞಾನ ಅನ್ನೋದು ಏನಾಗ್ತದೆ ಅಂದರೆ ಸಂತೋಷಕ್ಕೆ ಏನಾಗ್ತದೆ ಕಾರಣವಾಗ್ತದೆ, ಅಜ್ಞಾನ ಕೆಟ್ಟದ್ದನ್ನು ಉತ್ಪಾದನೆ ಮಾಡ್ತದೆ. ಅಂದರೆ ಈತ ಜ್ಞಾನ ಮತ್ತು ಅಜ್ಞಾನಗಳ ಬಗ್ಗೆ ಇರುವಂಥ ವ್ಯತ್ಯಾಸವನ್ನು ತಿಳಿಸ್ತದಾನೆ. ಸೊ ಮನುಷ್ಯನಿಗೆ ಪರಮ ಜ್ಞಾನ ಏನು ಮಾಡೋದಂದ್ರೆ ಒಂದು ಸಂತೋಷಕ್ಕೆ ಮತ್ತು ಒಳ್ಳೆಯದನ್ನು ಹುಟ್ಟು ಹಾಕಲಿಕ್ಕೆ ಕಾರಣವಾಗ್ತದೆ, ಅಜ್ಞಾನ ಕೆಟ್ಟದ್ದನ್ನು ಉತ್ಪಾದನೆ ಮಾಡ್ತದೆ. ಸೊ ಇದನ್ನು ಸ್ವಲ್ಪ ರಿಯಲೈಸ್ ಮಾಡಿಕೊಡ್ರಿ ನೋಡೋಣ ಎಷ್ಟು ಸತ್ಯ ಇದೆ. ಮನುಷ್ಯನ ಅಜ್ಞಾನ
ಆತನ ಕೆಟ್ಟಕ್ಕೂ ಸಮಾಜದ ಕೆಡಕಿಗೂ ಕಾರಣವಾಗ್ತದೆ. ಮನುಷ್ಯನ ಜ್ಞಾನ ಆತನ ಉನ್ನತಿಗೂ ಸಮಾಜದ ಉನ್ನತಿಗೂ ಕಾರಣವಾಗ್ತದೆ. ಇದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಏನಾಗಿದೆ ರೀ ಉದಾಹರಣೆಗಳಿದ್ದಾವೆ. ಪ್ರೆಸೆಂಟ್ ಅನ್ನೋ ತೆಗೆದುಕೊಳ್ಬೇಕಂತಂದ್ರೆ ಮನುಷ್ಯನ ಅಥವಾ ಯುವಕರ ಅಜ್ಞಾನ ಭಯೋತ್ಪಾದನೆ ಉಂಟು ಮಾಡಲಿಕ್ಕೆ ಕಾರಣವಾಗ್ತದೆ. ಯುವಕರ ಜ್ಞಾನ ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ಕಾರಣವಾಗ್ತದೆ. ಇವಾಗ ಮೋದಿಜಿಯವರ ಜ್ಞಾನ ಏನಾಗುದಂದ್ರೆ ಭಾರತವನ್ನು ಉತ್ತುಂಗಕ್ಕೆ ಇರಲಿಕ್ಕೆ ಕಾರಣವಾಗ್ತದೆ. ಅದೇ ಆ ಒಂದು ಸ್ಥಳದಲ್ಲಿ ಅಜ್ಞಾನ ಇದು ಪ್ರಧಾನಮಂತ್ರಿಯನ್ನು ನಾವು ಕಾಣಿದ್ವಿ ಅಂತ ಅನ್ನೋದು ಏನಾಗ್ತಿತ್ರಿ ನಮ್ಮ ರಾಷ್ಟ್ರದ ಅವನತಿಗೆ ಕಾರಣವಾಗ್ತಿತ್ತು. ಒಂದು ವ್ಯಕ್ತಿ ಸಮಾಜ ರಾಷ್ಟ್ರ ಉನ್ನತಿಗೂ ಮತ್ತು ಅವನತಿಗೂ ಪ್ರಮುಖ ಕಾರಣ ಏನಂದರೆ ಜ್ಞಾನ ಮತ್ತು ಅಜ್ಞಾನ. ಜ್ಞಾನ ಇದ್ದರೆ ಸಮಾಜ ರಾಷ್ಟ್ರ ಜಗತ್ತು ಉನ್ನತಿಯಾಗ್ತದೆ. ಅಜ್ಞಾನ ಇದ್ದರೆ ಸಮಾಜ ರಾಷ್ಟ್ರ ಜಗತ್ತು ಜೊತೆಗೆ ಅಜ್ಞಾನಿಗಳು ತಮ್ಮ ತಾವು ಏನಾಗ್ತಾರೆ ನಾಶವಾಗ್ತದರ. ಅದಕ್ಕೆ ಅರಿಸ್ಟಾಟಲ್ ಏನು ಹೇಳ್ತಾನೆ ಅಂತಂದರೆ ಪರಮ ಜ್ಞಾನ ಅನ್ನೋದು ಸಂತೋಷಕ್ಕೆ ಕಾರಣವಾಗ್ತದೆ, ಅಜ್ಞಾನ ಕೆಟ್ಟದನ್ನು ಉತ್ಪಾದನೆ ಮಾಡ್ತದೆ ಅಂತ. ಈತ ಬಹಳ ಶ್ರೇಷ್ಠ ಬುದ್ಧಿವಂತ, ಈತನಿಗೆ ಬುದ್ಧಿವಂತರಲ್ಲಿ ಬುದ್ಧಿವಂತ ಅಂತ ಕರೀತಾ ಇದ್ರು. ಬುದ್ಧಿವಂತರಲ್ಲಿನೇ ಬುದ್ಧಿವಂತ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಂಡಂಥ ವ್ಯಕ್ತಿ ಸಾಕ್ರಟಿಸನಾಗಿದ್ದ, ಗ್ರೀಕರ ಶ್ರೇಷ್ಠ ತತ್ವಜ್ಞಾನಿ ಅಂತ ಈತನ ಅನ್ಸ್ಕೊಂಡಿದ್ದಾನೆ. ಆದರೆ ಈತ ಶ್ರೇಷ್ಠ ವ್ಯಕ್ತಿನಾದಂಥ ಸಾಕ್ರಟೀಸ್ ಏನು ಮಾಡಬೇಕಾಗತ್ತೆ ಅಂದರೆ ನೋಡ್ರಿ ಎಷ್ಟಿದೆ ಅಂತಂದರೆ ಇಲ್ಲಿ ತನಕ ನಾವು ನೋಡ್ತಾ ಇದ್ವಿ ಒಬ್ಬ ನಿರಂಕುಶ ಅಧಿಕಾರಿಗಳ ಒಂದು ಆಡಳಿತ ಅಥವಾ ಜೀವನ ಕೊನೆಯಲ್ಲಿ ಏನಾಗುತ್ತೆ ದುರಂತದಲ್ಲಿ ಕೊನೆಯಾಗ್ತದೆ ಅಂತ ನೋಡಿದ್ವಿ ಇತಿಹಾಸದಲ್ಲಿ. ಬಟ್ ತತ್ವಜ್ಞಾನಿಗಳ ಜೀವನವು ಕೂಡ ಏನಾಗ್ತದೆ ಅಂದರೆ ದುರಂತದಲ್ಲೇನೆ ಕೊನೆಯಾಗ್ತಾ ಇರೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇತಿಹಾಸದಲ್ಲಿ ಸಿಗ್ತದೆ. ಇಷ್ಟು ಶ್ರೇಷ್ಠವಾದಂಥ ವ್ಯಕ್ತಿ ಶ್ರೇಷ್ಠ ತತ್ವಜ್ಞಾನಿ ಕೊನೆಗೆ ಏನಾಗ್ತದೆ ಅಂತಂದರೆ ಹ್ಯಾಮ್ಲಾಕ್ ಅನ್ನುವಂಥ ವಿಷವನ್ನು ಸೇವಿಸಿ ಮರಣವನ್ನು ಹೊಂದಬೇಕಾಗ್ತದೆ. ಕಾರಣ ಏನು ಅಂತಂದರೆ ಆರಂಭಿಕ ಗ್ರೀಕರಲ್ಲಿ ಅಜ್ಞಾನ ಮೌಢತೆಗಳು ತುಂಬಿದ್ವು. ಅವಾಗ ಶ್ರೇಷ್ಠ ಸತ್ವಜ್ಞಾನಿಯಾದಂಥ ಸಾಕ್ರಟೀಸ್ ತನ್ನ ಬೋಧನೆಯಿಂದ ತನ್ನ ತತ್ವಗಳಿಂದ ಆದರ್ಶಗಳಿಂದ ಯುವ ಜನತೆಯನ್ನು ತನ್ನತ್ತ ಆಕರ್ಷಣೆ ಮಾಡ್ಕೊಳ್ತಾ ಇದ್ದ. ಅವಾಗ ಅಲ್ಲಿರುವಂಥ ಅಧಿಕಾರಿಗಳ ತಮ್ಮ ಪ್ರಾಬಲ್ಯ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಅಸೂಯೆ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕ್ರಟೀಸ್ನ ವೈರಿಗಳು ಸಾಕಷ್ಟು ಜನ ಗ್ರೀಕರಲ್ಲಿ ಹುಟ್ಟುಕೊಳ್ತಾ ಇದ್ದಾರೆ. ಅವರು ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಅಲ್ಲಿರುವಂಥ ಗ್ರೀಕ್ ನಾಗರಿಕತೆ ಅಥವಾ ಗ್ರೀಕ್ ರಾಷ್ಟ್ರದ ದೊರೆಯ ಮುಂದೆ ಈತನ ಮೇಲೆ ಒಂದು ಆಪಾದನೆಯನ್ನು ಬರೆಸ್ತಾ ಇದ್ದಾರೆ. ಏನು ಆಪಾದನೆ ಬರ್ತದೆ ಅಂತಂದರೆ ಸಾಕ್ರಟೀಸ್ ಯುವಕರಲ್ಲಿ ಹೊಸ ವಿಚಾರಧಾರೆಗಳನ್ನು ಹುಟ್ಟಿಸ್ತಾ ಇದ್ದಾನೆ, ಹೊಸ ದೇವತೆಗಳನ್ನು ಸೃಷ್ಟಿಸ್ತಾ ಇದ್ದಾನೆ ಅಂತ ಆಪಾದನೆ ಬರ್ತದೆ. ನೋಡ್ರಿ ಗ್ರೀಕರು ಬೇರೆ ಯಾವ ದೇವತೆಗಳನ್ನು ಆರಂಭದಲ್ಲಿ ಪೂಜಿಸ್ತಾ ಇರಲಿಲ್ಲ. ಅವರು ಒಲಂಪಿಯಾದಲ್ಲಿ ಬರ್ತಾ ಇರುವಂಥ ಅಂದರೆ ಒಲಂಪಿಕ್ ದೇವತೆಗಳು ಅಂತ 12 ದೇವತೆಗಳು ಗ್ರೀಕರಲ್ಲಿ ಬರ್ತಾ ಇದ್ದಾವೆ. ಆ 12 ಜನ ದೇವತೆಗಳನ್ನು ಮಾತ್ರ ಅವರು ಆರಾಧನೆ ಮಾಡ್ತಿರು, ಬೇರೆ ಯಾವ ದೇವತೆಗಳನ್ನು ಆರಾಧನೆ ಮಾಡ್ತಿರಲಿಲ್ಲ. ಅದು ಅವರ ಒಂದು ಸಂಪ್ರದಾಯವಾಗಿತ್ತು. ಆ ಕಾರಣವನ್ನು ಇಟ್ಕೊಂಡು ಅಲ್ಲಿರುವಂಥ ಸಂಪ್ರದಾಯವಸ್ಥದಂಥ ಗ್ರೀಕರು ಏನು ಮಾಡ್ತಾರೆ ಅಂದರೆ ಸಾಕ್ರಟೀಸ್ ಹೊಸ ಹೊಸ ದೇವತೆಗಳನ್ನು ಸೃಷ್ಟಿಸ್ತಾ ಇದ್ದಾನೆ, ಹೊಸ ವಿಚಾರಧಾರೆಗಳನ್ನು ಯುವಕರಲ್ಲಿ ಬೆಳೆಸ್ತಾ ಇದ್ದಾನೆ ಅನ್ನುವಂಥ ಒಂದು ಸುಳ್ಳು ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ. ಅಲ್ಲಿರುವಂಥ ಅಧಿಕಾರ ವರ್ಗ ಅದನ್ನು ನಂಬ್ತದೆ, ನಂಬಿ ಏನು ಮಾಡ್ತದಂದ್ರೆ ಆತನಿಗೆ ಹ್ಯಾಮ್ಲಾಕ್ ಅನ್ನುವಂಥ ಒಂದು ವಿಷವನ್ನು ನೀಡಿ ಆತನೇ ಸೇವಿಸಿ ಆತನಿಗೆ ಎಷ್ಟು ಟಾರ್ಚರ್ ಕೊಟ್ಟಿರಬೇಕು ವಿಚಾರ ಮಾಡಿರಿ, ಆತನೇ ವಿಷವನ್ನು ಸೇವಿಸಿ ಮರಣವನ್ನು ಹೊಂದಿದನಂದರೆ ಅಲ್ಲಿರುವಂಥ ಒಂದು ಅಧಿಕಾರ ವರ್ಗ ಆತನಿಗೆ ಎಷ್ಟು ಟಾರ್ಚರ್ ಕೊಟ್ಟಿರಬಹುದು ಅಂತ. ಹಾಗಾಗಿ ಕೊನೆಗೆ ಅವರು ನೀಡಿದಂಥ ಹ್ಯಾಮ್ಲಾಕ್ ವಿಷವನ್ನು ಸೇವಿಸಿ ಒತ್ತಡವನ್ನು ನೀಡ್ತಾ ಇದ್ದಾರೆ. ಒತ್ತಡ ಏರೋದ್ರಿಂದ ಆ ವಿಷವನ್ನು ಸೇರಿಸಿ ಏನು ಮಾಡ್ತದಾನೆ ಸಾಕ್ರಟೀಸ್ ಮರಣವನ್ನು ಹೊಂದಬೇಕಾಗ್ತದೆ ಅಂತ ತೆಗೆದುಕೊಳ್ತಾ ಇದ್ವಿ. ಹೀಗೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಅನ್ಸ್ಕೊಂಡಂಥ ಸಾಕ್ರಟೀಸನ ಅಂತ್ಯ ಒಂದು ದುರಂತದಲ್ಲಿ ಏನಾಗ್ತದೆ ಕೊನೆಗೊಳ್ತದೆ. ಸೊ ಇದು ಒಂದು ವಿಷಾದಕಾರ ಆದರೂ ಕೂಡ ಅವತ್ತು ಆತ ದುರಂತದಲ್ಲಿ ಅವನತೆಯನ್ನು ಹೊಂದಿದರೂ ಕೂಡ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಏನಾಗಿದ್ದಾನೆ ಶ್ರೇಷ್ಠ ತತ್ವಜ್ಞಾನಿಯಾಗಿ ಜೀವಂತ ಇರೋದನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇದ್ದೀವಿ. ಆತನ ಆದರ್ಶಗಳು ಕೂಡ ಇವತ್ತಿಗೂ ಗ್ರೀಕರು ಮತ್ತು ಜಗತ್ತಿನ ಮೇಲೆ ಏನಾಗ್ತದವ ಪ್ರಭಾವ ಬೀರ್ತಾ ಇದ್ದಾವ. ಆ ಮೂಲಕ ಆತ ಇನ್ನೂ ಏನಾಗಿದ್ದಾನೆ ಜೀವಂತವಾಗಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಕೊಡ್ಬೋದು. ಇನ್ನು ಈತನ ನಂತರ ಬರುವಂಥ ವ್ಯಕ್ತಿನೇ ಯಾರು ಅಂತಂದರೆ ಪ್ಲೇಟೋ. ಪ್ಲೇಟೋ ಗ್ರೀಕ್ ಒಂದು ರಾಷ್ಟ್ರದಲ್ಲಿ ಏನಿದೆ ಅಂತಂದರೆ 427 ಸಾಮಾನ್ಯ ಶಕಪೂರ್ವ 427 347 ಅವಧಿಯಲ್ಲಿ ಗ್ರೀಕ್ ರಾಷ್ಟ್ರದಲ್ಲಿ ಜೀವಿಸಿರುವಂಥ ವ್ಯಕ್ತಿಯಾಗಿದ್ದಾನೆ, ಈ ಅವಧಿಯಲ್ಲಿರುವಂಥ ವ್ಯಕ್ತಿಯಾಗಿದ್ದಾನೆ. ಈತ ಯಾರು ಅಂತಂದರೆ ಗ್ರೀಕ್ ಫಿಲಾಸಫರ್ ಅಂತ ಕರ್ಕೊಂಡಂಥ ಸಾಕ್ರಟೀಸ್ನ ಶಿಷ್ಯನೇ ಪ್ಲೇಟೋ ಅಂತ ಹೇಳ್ತಿದ್ವಿ. ಸೊ ಪ್ಲೇಟೋ ಏನಂತಂದರೆ ಸಾಕ್ರಟೀಸ್ನಿಂದ ಬಹಳ ಪ್ರಭಾವವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದ. ಈತ ಪ್ಲೇಟೋ ಅಕಾಡೆಮಿ ಅನ್ನುವಂಥ ಒಂದು
ಅಕಾಡೆಮಿ ಅನ್ನೋಂತ ಒಂದು ಸಂಸ್ಥೆನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಅಥೆನ್ಸ್ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾನ. ಅಕಾಡೆಮಿ ಅನ್ನೋಂತ ಒಂದು ಏನಿದೆ ಅಂತಂದ್ರೆ ಸಂಸ್ಥೆಯನ್ನ ಏನ್ ಮಾಡ್ತಾ ಇದ್ದಾನ್ರಿ, ಅಥೆನ್ಸ್ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾನ. ಈ ಸಂಸ್ಥೆಯ ಕಾರ್ಯ ಏನು ಅಂತಂದ್ರೆ, ಸಾಕ್ರಟಿಸ್ನಿಂದ ಪ್ರಭಾವಗೊಂಡಂಥ ಪ್ಲೇಟೋ ತನ್ನಲ್ಲಿರುವಂಥ ಜ್ಞಾನ ಮತ್ತು ಆದರ್ಶಗಳನ್ನು ಯುವಕರಿಗೆ ನೀಡಬೇಕನ್ಕೊಂಡು ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಇಲ್ಲಿ ಬೋಧನಾ ಕಾರ್ಯಗಳನ್ನು ಆತ ನಡೆಸ್ತಾ ಇದ್ದ, ಬೋಧನಾ ಕಾರ್ಯಗಳನ್ನು ನಡೆಸ್ತಾ ಇದ್ದ ಅಂತ ಹೇಳ್ತೀವಿ. ಸೊ ಹೀಗೆ ಅಥೆನ್ಸಲ್ಲಿ ಪ್ಲೇಟೋ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸಾಕಷ್ಟು ಜನ ಶಿಷ್ಯಂದರನ್ನು ಅಲ್ಲಿ ಏನು ಮಾಡ್ತಾನೆ, ಸಿದ್ಧ ಮಾಡ್ತಾ ಇದ್ದಾನೆ. ಇನ್ನೂ ಹಲವಾರು ಫಿಲಾಸಫರ್ಸನ್ನು ಆತ ಹುಟ್ಟುಹಾಕುವಂಥ ಕಾರ್ಯವನ್ನು ಅಕಾಡೆಮಿಯಲ್ಲಿ ಪ್ಲೇಟೋ ನಡೆಸ್ತಾ ಇದ್ದಾನೆ. ಹೀಗೆ ಶ್ರೇಷ್ಠ ತತ್ವಜ್ಞಾನಿ ಅನ್ಸ್ಕೊಂಡಂಥ ಪ್ಲೇಟೋ ಹಲವಾರು ಕೃತಿಗಳನ್ನು ಬರೀತಾ ಇದ್ದಾನೆ. ಅದರಲ್ಲಿ ಆತನ ಕೃತಿಗಳನ್ನು ನಾವು ನೋಡೋದಾದರೆ, ಈತನ ಕೃತಿಗಳನ್ನು ನಾವು ನೋಡೋದಾದರೆ ದ ಡೈಲಾಗ್ಸ್, ದ ಡೈಲಾಗ್ಸ್ ಅನ್ನುವಂಥ ಕೃತಿಯನ್ನು ಬರಿತಾ ಇದ್ದಾನೆ, ದ ರಿಪಬ್ಲಿಕ್, ದ ರಿಪಬ್ಲಿಕ್ ಅನ್ನುವಂಥ ಕೃತಿಯನ್ನು ಬರಿತಾ ಇದ್ದಾನೆ, ಜೊತೆಗೆ ದ ಲಾಸ್, ದ ಲಾಸ್ ಅನ್ನುವಂಥ ಕೃತಿಗಳನ್ನು ಬರಿತಾ ಇದ್ದಾನೆ. ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾನೆ ರೀ. ಅದರಲ್ಲಿ ಪ್ರಮುಖವಾದಂಥ ಕೃತಿಗಳು ಅಂತಂದ್ರೆ ದ ಡೈಲಾಗ್ಸ್, ದ ರಿಪಬ್ಲಿಕ್, ದ ಲಾಸ್ ಅನ್ನುವಂಥ ಪ್ರಮುಖ ಮೂರು ಕೃತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ರೀ, ಯಾವುದಾದ್ರೂ ಪ್ಲೂಟೋನ ಎರಡು ಕೃತಿಗಳನ್ನು ಬರೆಯಿರಿ ಅಂತ 2 ಮಾರ್ಕ್ಸ್ಗೆ. ಈ ಮೂರಲ್ಲಿ ಯಾವುದಾದ್ರೂ ಬರೀಬೋದು, ದ ಡೈಲಾಗ್ಸ್, ದ ರಿಪಬ್ಲಿಕ್, ದ ಲಾಸ್ ಅನ್ನುವಂಥ ಕೃತಿಗಳನ್ನು ಪ್ಲೂಟೋ ರಚನೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ದ ಡೈಲಾಗ್ಸಲ್ಲಿ ಏನಿದೆ ಅಂತಂದ್ರೆ ಗುರುವಿನ ಉಪದೇಶ, ಗುರುವಿನ ಉಪದೇಶ ಇದೆ. ಇಲ್ಲೇನಿದೆ ಅಂದರೆ ಸಮಾಜದ ವಿಂಗಡಣೆ, ಸಮಾಜದ ವಿಂಗಡಣೆ. ದ ಲಾಸ್ ಅನ್ನೋದು ಏನದಂದ್ರೆ ಆತನ ಬೇರೆ ಒಂದು ಮಾಹಿತಿಯನ್ನು ನೀಡುವಂಥ ಕೃತಿಯಾಗಿದೆ. ಹಾಗಾದ್ರೆ ದ ಡೈಲಾಗ್ಸ್ ಅನ್ನೋಂಥ ಕೃತಿಯಲ್ಲಿ ಪ್ಲೇಟೋ ಏನನ್ನ ನೀಡ್ತಾ ಇದ್ದಾನೆ ಅಂತಂದ್ರೆ, ಏನನ್ನ ನಮೋದನೆ ಮಾಡಿದಾನ ಅಂತಂದ್ರೆ, ತಾನು ಸಾಕ್ರಟಿಸ್ನಿಂದ ಯಾವ ಉಪದೇಶಗಳನ್ನು ಪಡ್ಕೊಂಡಿದ್ದ. ಪ್ಲೇಟೋನ ಗುರು ಯಾರ್ರಿ? ಸಾಕ್ರಟಿಸ್ ಇದ್ದಾನೆ. ಸಾಕ್ರಟಿಸ್ನಿಂದ ಯಾವ ಉಪದೇಶವನ್ನು ಪಡ್ಕೊಂಡಿದ್ದ, ಆ ಎಲ್ಲ ಉಪದೇಶಗಳನ್ನು ಆತ ಏನು ಮಾಡ್ತಾನೆ, ದ ಡೈಲಾಗ್ಸ್ ಅನ್ನೋಂಥ ಒಂದು ಶ್ರೇಷ್ಠ ಕೃತಿಯಲ್ಲಿ ಏನು ಮಾಡ್ತಾನೆ, ಬರೀತಾ ಇದ್ದಾನೆ. ಅಂದರೆ ದ ಡೈಲಾಗ್ಸ್ ಅನ್ನೋಂಥ ಕೃತಿ ಏನಾಗಿದೆ ರೀ, ಸಾಕ್ರಟಿಸ್ನ ಉಪದೇಶಗಳನ್ನು ಒಳಗೊಂಡಂಥ ಒಂದು ಶ್ರೇಷ್ಠ ಕೃತಿಯಾಗಿದೆ. ಆ ಕೃತಿಯನ್ನು ರಚನೆ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ ಪ್ಲೇಟೋ ಅಂತ ಹೇಳ್ತೀವಿ. ಇನ್ನು ನಂತರದಲ್ಲಿ ದ ರಿಪಬ್ಲಿಕ್ ಅನ್ನುವಂಥ ಒಂದು ಕೃತಿಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಪ್ಲೇಟೋ ರಚನೆ ಮಾಡ್ತಾ ಇದ್ದಾನೆ. ಅಲ್ಲಿ ಏನಿದೆ ಅಂತಂದರೆ ಸಮಾಜದ ಒಂದು ಏನು ಮಾಡ್ತಾ ಇದ್ದಾನೆ ಅಂತಂದರೆ ವಿಂಗಡಣೆಯನ್ನು ತಿಳಿಸ್ತಾ ಇದ್ದಾನೆ. ಸಮಾಜದ ವಿಂಗಡಣೆ ನಿಮಗೆ ಗೊತ್ತಿರುವ ಹಾಗೆ ಏನಿದೆ ಅಂತಂದರೆ ಮೂರು ರೀತಿಯಲ್ಲಿ ಆಗ್ತಾ ಇದ್ದಾರೆ. ಮೂರು ರೀತಿಯಲ್ಲಿ ಅಂತಂದರೆ ನಾವು ಇಲ್ಲಿ ಈ ರೀತಿ ತೆಗೆದುಕೊಳ್ಬೋದು, ಇಲ್ಲದೆ ಹೀಗೆ ಬನ್ನಿರಿ. ಉನ್ನತ ವರ್ಗ, ಮಧ್ಯಮ ಅಥವಾ ಎರಡನೇ ವರ್ಗ, ನಂತರ ಮೂರು ಅಥವಾ ಕೆಳವರ್ಗ. ಸೊ ಇಲ್ಲಿ ಯಾರು ಬರ್ತಾ ಇದ್ದಾರೆ ಅಂತಂದರೆ ತತ್ವಜ್ಞಾನಿಗಳು, ಮತ್ತು ಬುದ್ಧಿವಂತರು. ತತ್ವಜ್ಞಾನಿಗಳು ಮತ್ತು ಬುದ್ಧಿವಂತರನ್ನು ಉನ್ನತ ಸ್ಥಾನದಲ್ಲಿಸಿದ್ದಾನೆ. ನಂತರ ಎರಡನೇ ಸ್ಥಾನದಲ್ಲಿ ಬರ್ತಾ ಇರೋದು ಸೈನಿಕರು. ಮೂರನೇ ಸ್ಥಾನದಲ್ಲಿ ಬರ್ತಾ ಇರುವಂಥ ವ್ಯಕ್ತಿಗಳು ಯಾರು ಅಂತಂದ್ರೆ ರೈತರು, ಕುಶಲಕರ್ಮಿಗಳು, ಮತ್ತು ವ್ಯಾಪಾರಸ್ಥರು. ಮತ್ತೆ ಯಾರಿದ್ದಾರೆ, ವ್ಯಾಪಾರಸ್ಥರು ಅಂತ ಮೂರು ವರ್ಗವನ್ನು ಮಾಡ್ತಾ ಇದ್ದಾನೆ. ಯಾವ ಕೃತಿಯಲ್ಲಿ ತಿಳಿಸಿದ ಅಂದರೆ ಈ ರೀತಿ ಸಮಾಜದ ವಿಂಗಡಣೆಯನ್ನು, ದ ರಿಪಬ್ಲಿಕ್ ಅನ್ನುವಂಥ ಕೃತಿಯಲ್ಲಿ ಸಮಾಜದ ವಿಂಗಡಣೆಯನ್ನು ತಿಳಿಸಿದ್ದಾನೆ. ಈತನ ಪ್ರಕಾರ, ಪ್ಲೇಟನ ಪ್ರಕಾರ ಗ್ರೀಕರ ಸಮಾಜ ಮೂರು ರೀತಿಯಲ್ಲಿ ವರ್ಗೀಕರಣಗೊಂಡದ. ಉನ್ನತ ವರ್ಗದಲ್ಲಿ ತತ್ವಜ್ಞಾನಿಗಳು ಬುದ್ಧಿವಂತರು ಬರ್ತಾ ಇದ್ದಾರೆ, ಮಧ್ಯಮ ವರ್ಗದಲ್ಲಿ ಸೈನಿಕರು ಬರ್ತಾ ಇದ್ದಾರೆ, ಕೆಳವರ್ಗದಲ್ಲಿ ಕುಶಲಕರ್ಮಿಗಳು ಬರ್ತಾ ಇದ್ದಾರೆ, ಉನ್ನತ ವರ್ಗದಲ್ಲಿ ಬರ್ತಾ ಇರುವಂಥ ತತ್ವಜ್ಞಾನಿಗಳು ಮತ್ತು ಬುದ್ಧಿವಂತರು ಏನು ಮಾಡಿದ್ರಿಂದ ಉತ್ತಮ ಸೌಕರ್ಯಗಳನ್ನು ಅನುಕೂಲತೆಗಳನ್ನು ಏನು ಮಾಡಿದ್ರು ಒಳಗೊಂಡಿದ್ರು. ಕೆಳವರ್ಗದವರಿಗೆ ಅಷ್ಟು ಯಾವುದೇ ರೀತಿಯಾದಂಥ ಅನುಕೂಲತೆಗಳು ಸಿಗ್ತಿರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ನಾವು ಏನು ಮಾಡ್ಬೋದು ರೀ, ದ ರಿಪಬ್ಲಿಕ್ ಅನ್ನುವಂಥ ಒಂದು ಕೃತಿಯಲ್ಲಿ ಕಾಣ್ಕೊಳ್ಬಹುದು ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ನಂತರ ಆತನ ಇನ್ನೊಂದು ಮಹತ್ವದ ಕೃತಿ ಯಾವುದು ಅಂದರೆ ದ ಲಾಸ್ ಅನ್ನುವಂಥ ಕೃತಿ. ದ ಲಾಸ್ ಅನ್ನುವಂಥ ಕೃತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಪ್ಲೇಟೋ
ಕೆಲವೊಂದಷ್ಟು ಕಾಯ್ದೆಗಳನ್ನು ಮಾಡ್ತಾರೆ, ಏನ ಮಾಡ್ತಾ ಇದ್ದಾನೆ. ಸೊ ನೋಡ್ರಿ, ಪ್ಲೇಟೋನ ಕನಸು ಏನಾಗಿತ್ತು ಅಂದ್ರೆ ಆದರ್ಶ ರಾಜ್ಯ ಸಿದ್ಧಾಂತವನ್ನು, ಆದರ್ಶ ರಾಜ್ಯವನ್ನು ಸ್ಥಾಪನೆ ಮಾಡೋದು ಪ್ಲೇಟೋನ ಕನಸಾಗಿತ್ತು. ಪೊಲಿಟಿಕಲ್ ಸೈನ್ಸಲ್ಲಿ ನೀವು ಆದರ್ಶ ರಾಜ್ಯ ಸಿದ್ಧಾಂತ ಅಂತ ಏನು ಮಾಡ್ತೀರಿ ಅಂದರೆ ಒಂದು ಸಿದ್ಧಾಂತವನ್ನು ಓದ್ತಾ ಇರ್ತೀರಿ. ಸೊ ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಪ್ಲೇಟೋನ ಆದರ್ಶ ರಾಜ್ಯದ ನಿರ್ಮಾಣದ ಕನಸು ಯಾವ ರೀತಿ ಇತ್ತು, ಅಲ್ಲಿ ಎಂತಹ ತತ್ವಗಳಿದ್ದಾವೆ, ಯಾವ ಕಾನೂನುಗಳಿದ್ದಾವೆ, ಎಲ್ಲ ಒಂದು ಆ ಒಂದು ಅಂಶಗಳನ್ನು ನಾವೆಲ್ಲಿ ತಿಳ್ಕೊಳ್ತೀವಿ ರೀ, ದ ಲಾಸ್ ಅನ್ನುವಂಥ ಕೃತಿಯಲ್ಲಿ ತಿಳಿಸ್ಕೊಳ್ತೀವಿ. ಹೀಗೆ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಸಾಕ್ರಟೀಸ್ನ ಶಿಷ್ಯನಾದಂಥ ಪ್ಲೇಟೋ ಹಲವಾರು ಕೃತಿಗಳನ್ನು ನಿರ್ಮಿಸ್ತಾ ಇದ್ದಾನೆ. ಅದರಲ್ಲಿ ದ ಡೈಲಾಗ್ಸ್, ದ ರಿಪಬ್ಲಿಕ್, ದ ಲಾಸ್ ಅನ್ನುವಂಥ ಕೃತಿಗಳನ್ನು ಬರಿತಾ ಇದ್ದಾನೆ. ಅದರಲ್ಲಿ ದ ಡೈಲಾಗ್ಸಲ್ಲಿ ಗುರುವಿನ ಉಪದೇಶವನ್ನು ನಾವು ಕಾಣ್ತಾ ಇದ್ದೀವಿ, ದ ರಿಪಬ್ಲಿಕಲ್ಲಿ ಸಮಾಜದ ವಿಂಗಡಣೆಯನ್ನು ಕಾಣ್ತೀವಿ, ದ ಲಾಸಲ್ಲಿ ಆದರ್ಶ ರಾಜ ಸಿದ್ಧಾಂತ ಅಂದರೆ ಆದರ್ಶ ರಾಜ್ಯವನ್ನು ಸೃಷ್ಟಿಸುವುದು ಪ್ಲೇಟೋನ ಕನಸಾಗಿತ್ತು, ಅದನ್ನು ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ನಾವು ದ ಲಾಸಲ್ಲಿ ಕಾಣ್ತೀವಿ. ಇಷ್ಟು ಮಾಹಿತಿ ಏನಿದೆ ಅಂದರೆ ಪ್ಲೇಟೋಂದಿದೆ. ಇನ್ನು ಪ್ಲೇಟೋನ್ ನಂತರ ಬರ್ತಾರೆ ಅಂತ ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಯಾರ್ರಿ? ಎಸ್, ಸಾಕ್ರಟೀಸ್. ಸಾಕ್ರಟೀಸ್ ಬಗ್ಗೆನೂ ಸಾಕಷ್ಟು ಏನು ಮಾಡಿದ್ದೀರಿ ಅಂತಂದರೆ ಓದಿದ್ದೀರಿ. ಸಾಕ್ರಟೀಸ್ ಏನು ಅಂತಂದರೆ ಪ್ಲೇಟೋನ ಶಿಷ್ಯ. ಪ್ಲೇಟೋ ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ ಯಾವುದ್ರಿ? ಅಕಾಡೆಮಿ. ಎಲ್ಲಿ ಸ್ಥಾಪನೆ ಮಾಡಿದ್ದ? ಅಥೆನ್ಸಲ್ಲಿ. ಹೀಗೆ ಪ್ಲೇಟೋ ಸ್ಥಾಪನೆ ಮಾಡಿದಂಥ ಅಥೆನ್ಸಲ್ಲಿ ಸ್ಥಾಪನೆ ಮಾಡಿದಂಥ ಅಕಾಡೆಮಿಯಲ್ಲಿ ಜ್ಞಾನವನ್ನು ಪಡ್ಕೊಂಡಂಥ ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲ್. ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟನ ಗುರು ಸಾಕ್ರಟೀಸ್. ಹಾಗಾದ್ರೆ ಅರಿಸ್ಟಾಟಲ್ನ ಇನ್ನೊಬ್ಬ ಏನಿದೆ ಅಂತಂದರೆ ಶಿಷ್ಯ ಯಾರಿರಿ? ಅಲೆಕ್ಸಾಂಡರ್ ದ ಗ್ರೇಟ್ ಮಹಾಶಯ, ದ ಗ್ರೇಟ್ ಪರ್ಸನ್ ಅಂತ ಕರಿತಾ ಇದ್ದೀವಿ. ಆತನು ಕೂಡ ಗ್ರೀಕದಲ್ಲಿ ಈಗಾಗಲೇ ಅದನ್ನ ಬಗ್ಗೆ ಕಲ್ತಿದ್ದೀರಿ. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್, ಅರಿಸ್ಟಾಟಲ್ನ ಗುರು ಪ್ಲೇಟೋ, ಪ್ಲೇಟೋನ ಗುರು ಸಾಕ್ರಟೀಸ್ ಅಂತ ತೆಗೆದುಕೊಳ್ತೀವಿ. ಹಾಗಾದರೆ ಅರಿಸ್ಟಾಟಲ್ ಅನ್ನುವಂಥ ವ್ಯಕ್ತಿ ಪ್ಲೇಟೋನಿಂದ ಸ್ಥಾಪನೆಯಾದಂಥ ಅಥೆನ್ಸಲ್ಲಿ ಸ್ಥಾಪನೆಯಾದಂಥ ಅಕಾಡೆಮಿ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ದಾನವನ್ನು ಜ್ಞಾನವನ್ನು ಪಡ್ಕೊಂಡಂಥ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲ್ ಆಗಿದ್ದ ಅಂತ ಹೇಳ್ತಾ ಇದ್ದೀವಿ. ಸೊ ಈತನು ಕೂಡ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದು ತನ್ನದೇ ಆದಂಥ ವಿಚಾರಧಾರೆಗಳನ್ನು ಏನು ಮಾಡ್ತಾ ಇದ್ದಾನೆ, ಜನತೆಗೆ ತಿಳಿಸ್ತಾ ಇದ್ದಾನೆ. ಸೊ ಅರಿಸ್ಟಾಟಲ್ ಎಷ್ಟು ಬುದ್ಧಿವಂತನಾಗಿದ್ದ ಅಂತಂದರೆ ಈತ ರಾಜ್ಯಶಾಸ್ತ್ರ, ಜೀವಶಾಸ್ತ್ರ ಅನ್ನುವಂಥ ಪ್ರಮುಖವಾದಂಥ ಒಂದು ತತ್ವಶಾಸ್ತ್ರದ ಪಿತಾಮಹ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಈತನನ್ನು ಕರಿತಾ ಇದ್ದೀವಿ. ರಾಜ್ಯಶಾಸ್ತ್ರ, ಜೀವಶಾಸ್ತ್ರ, ತತ್ವಶಾಸ್ತ್ರಗಳ ಪಿತಾಮಹ ಅಂತ ಅರಿಸ್ಟಾಟಲನ್ನು ಕರಿತಾ ಇದ್ದೀವಿ. ಸೊ ಹೇಗಿದೆ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಬಗ್ಗೆ ಹೇಳಿದ್ದೀನಿ ಅರಿಸ್ಟಾಟಲ್ ಬಗ್ಗೆ. ಅರಿಸ್ಟಾಟಲ್ ಎಷ್ಟು ಬುದ್ಧಿವಂತನಿದ್ದ ಅಂತಂದರೆ ಆಡು ಮುಟ್ಟದ ಸಸ್ಯವಿಲ್ಲ, ಅರಿಸ್ಟಾಟಲ್ಗೆ ತಿಳಿಯದ ಜ್ಞಾನವಿಲ್ಲ ಅನ್ನುವಂಥ ಒಂದು ಉಲ್ಲೇಖ ಕೂಡ ಅರಿಸ್ಟಾಟಲ್ನ ಬಗ್ಗೆ ಇದೆ. ಈತನಿಗೆ ಶ್ರೇಷ್ಠವಾದಂಥ ಬಿರುದಿತ್ತು, ಅದು ಯಾವುದು ಅಂತಂದರೆ ನಡೆದಾಡುವ ವಿಶ್ವವಿದ್ಯಾಲಯ. ಈ ನಡೆದಾಡುವ ವಿಶ್ವವಿದ್ಯಾಲಯ ಅನ್ನುವಂಥ ಟೈಟಲ್ ನೋಡ್ರೂ ಗೊತ್ತಾಗ್ತದೆ ನಿಮಗೆ ಆತನಲ್ಲಿ ಇರುವಂಥ ಜ್ಞಾನ ಎಂಥದ್ದಿದೆ ಅಂತಂದು. ಯಾಕಂತಂದರೆ ವಿಶ್ವವಿದ್ಯಾಲಯದಲ್ಲಿ ಯಾವ ಪ್ರಮಾಣವಾಗಿ ನಾವು ಜ್ಞಾನವನ್ನು ನೋಡ್ತೀವೋ, ಜ್ಞಾನವನ್ನು ಪಡ್ಕೊಳ್ತೀವಿ, ಆ ರೀತಿ ಈತ ಏನಿದೆ ಅಂದರೆ ಈತನಲ್ಲಿ ಜ್ಞಾನ ಇತ್ತು. ಹಾಗಾಗಿ ಒಂದು ವಿಶ್ವವಿದ್ಯಾಲಯಕ್ಕೆ ಕಂಪೇರ್ ಮಾಡುವಷ್ಟು ಪ್ರಮಾಣ ಈತನಲ್ಲಿ ಜ್ಞಾನ ಇರೋದ್ರಿಂದ ಈತನಿಗೆ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಕೂಡ ಏನಾಗಿದೆ, ಕ್ರೆಡಿಟ್ ಇದೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಈತ ಪ್ರತಿಯೊಂದು ಈತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಮಾನವ ಒಬ್ಬ ಸಂಘ ಜೀವಿ, ಸಮಾಜ ಜೀವಿ ಅನ್ನೋದನ್ನು ಕೂಡ ಈತ ಏನು ಮಾಡ್ತಾನೆ, ಬೋಧಿಸ್ತಾ ಇದ್ದಾನೆ. ಮಾನವನಿಗೆ ಏಕಾಂಗವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸಂಘ ಜೀವಿ ಇದ್ದಾನೆ, ಸಮಾಜ ಜೀವಿ ಇದ್ದಾನೆ ಅನ್ನುವಂಥ ಒಂದು ಬೋಧನೆಯನ್ನು ನೀಡಿದಂಥ ವ್ಯಕ್ತಿ ಯಾರು ಅಂತಂದರೆ ಅರಿಸ್ಟಾಟಲ್ ಅಂತ ಹೇಳ್ತಾ ಇದ್ದೀವಿ. ಸೊ ಈತನು ಕೂಡ ಏನಂದರೆ ತತ್ವಶಾಸ್ತ್ರ, ತರ್ಕಶಾಸ್ತ್ರ, ನೀತಿಶಾಸ್ತ್ರ ಅನ್ನುವಂಥ ಸಾಕಷ್ಟು ಇತರೇ ಒಂದು ತಂದು ವಿಷಯಗಳಲ್ಲಿ ಜ್ಞಾನವನ್ನು ಒಳಗೊಂಡಂಥ ವ್ಯಕ್ತಿ ಅರಿಸ್ಟಾಟಲ್ನಾಗಿದ್ದಾನೆ. ಈತನ ಜ್ಞಾನ ಉತ್ತಮವಾಗಿರೋದ್ರಿಂದ ಈತನಿಗೆ ರಾಜಶಾಸ್ತ್ರದ ಪಿತಾಮಹ, ಜೀವಶಾಸ್ತ್ರದ ಪಿತಾಮಹ, ಜೀವಶಾಸ್ತ್ರ ಪಿತಾಮಹ ಅಂತ ಯಾಕಂದಿವಿ ರೀ, ಪ್ರಾರಂಭದಲ್ಲಿ ಸಸ್ಯ ವಿಜ್ಞಾನವನ್ನು ಅಥವಾ ನ್ಯಾಚುರಲ್ ಸೈನ್ಸನ್ನು ಈತ ಏನು ಮಾಡಿದ ಅಂತಂದ್ರೆ ಪರಿಚಯಿಸಿಕೊಟ್ಟ, ಅವುಗಳ ಅಧ್ಯಯನವನ್ನು ಮಾಡ್ತದಾನೆ. ಹಾಗಾಗಿ ಪ್ರಾಣಿಗ ಶಾಸ್ತ್ರವನ್ನು ಪಿತಾಮಹ ಅಂತ ಕೂಡ, ಜೀವಶಾಸ್ತ್ರದ ಪಿತಾಮಹ ಅಂತ ಕೂಡ ತೆಗೆದ್ವಿ, ತತ್ವಶಾಸ್ತ್ರದ ಪಿತಾಮಹ ಅಂತ ಕೂಡ ಈತನನ್ನು ಕರಿತಾ ಇದ್ವಿ. ಇಷ್ಟ ಜ್ಞಾನವನ್ನು ಒಳಗೊಂಡಂಥ ಅರಿಸ್ಟಾಟಲ್ ಏನು ಮಾಡ್ತದಂದರೆ ಸಾಕಷ್ಟು ಕೃತಿಗಳನ್ನು ಏನು ಮಾಡ್ತದಾನೆ, ಬರಿತದಾನೆ. ಈತನ ಕೃತಿಗಳಲ್ಲಿ ಅಂತಂದರೆ ಒಂದು ದ ಫುಲ್ ಟಿಕ್ಸ್ ಅನ್ನೋಂಥ ಒಂದು ಕೃತಿಯನ್ನು ಬರಿತಾ ಇದ್ದಾನೆ. ಇನ್ನೊಂದು ಬರ್ತಾ ಇರೋದು ಯಾವುದು ಅಂತಂದರೆ ಹಿಸ್ಟ್ರಿ ಆಫ್ ಎನಿಮಲ್ಸ್.
history of animals ಅನ್ನುವಂತ ಕೃತಿಯನ್ನ ಬರೀತಿದಾನೆ ಅಂದ್ರೆ ಇಲ್ಲಿ ಅರಿಸ್ಟಾಟಲ್ನ ಎರಡು ಕೃತಿಗಳು ಯಾವುವು ಅಂದ್ರೆ ದ ಫೋಲ್ಟಿಕ್ಸ್ ದ ಹಿಸ್ಟರಿ ಆಫ್ ಅನಿಮಲ್ಸ್ ಅನ್ನುವಂತ ಎರಡು ಕೃತಿಗಳನ್ನ ಈತ ಬರೀತಿದಾನೆ ನೆನಪಿಟ್ಕೋಬೇಕ್ರಿ ಪ್ಲೇಟನ್ ಕೃತಿಗಳು ಅಂತ ಏನಾದರೂ ಕೇಳಿದ್ರೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ದ ಡೈಲಾಗ್ಸ್ ದ ರಿಪಬ್ಲಿಕ್ ಆಮೇಲೆ ದಿ ಲಾಸ್ ಅನ್ನುವಂತ ಕೃತಿಗಳನ್ನ ಪ್ಲೇಟೋ ರಚನೆ ಮಾಡ್ತಿದಾನೆ ಅರಿಸ್ಟಾಟಲ್ ನಡೆದಾಡುವ ವಿಶ್ವವಿದ್ಯಾಲಯ ಅಂತ ಕರೆಸ್ಕೊಳ್ಳಂತ ಅರಿಸ್ಟಾಟಲ್ ದ ಫೋಲ್ಟಿಕ್ಸ್ ಆಮೇಲೆ ಹಿಸ್ಟರಿ ಆಫ್ ಅನಿಮಲ್ಸ್ ಅನ್ನುವಂತ ಕೃತಿಗಳನ್ನ ಆತ ಏನ್ ಮಾಡ್ತಿದಾನೆ ಬರೀತಿದಾನೆ ಇಷ್ಟು ಇನ್ಫಾರ್ಮೇಶನ್ ಇಷ್ಟು ಮಾಹಿತಿ ನಾವು ಯಾರ್ದು ಕಾಣ್ತಿದ್ದೀವ್ರಿ ಅರಿಸ್ಟಾಟಲ್ ಬಗ್ಗೆ ನಾವಲ್ಲಿ ಕಾಣ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ಬರೋದು ಏನು ಅಂತಂದರೆ ಧರ್ಮ ಅಂತ ಹೇಳ್ತೀವಿ ಸೊ ಗ್ರೀಕರು ವಿಭಿನ್ನವಾದಂಥ ಧರ್ಮವನ್ನು ಒಳಗೊಂಡಿದ್ದವರು ಪ್ರಪಂಚದಲ್ಲಿರುವಂಥ ಎಲ್ಲ ರಾಷ್ಟ್ರಗಳ ಧರ್ಮ ಹೇಗಿದೆ ಆ ರೀತಿ ಧರ್ಮ ಇವ್ರದ್ದಿರಲಿಲ್ಲ ಯಾರ್ದು ಗ್ರೀಕರ್ದು ಇವರು ವಿಭಿನ್ನವಾದಂಥ ಒಂದು ಧರ್ಮವನ್ನು ಅನುಕರಣೆ ಮಾಡುವಂಥ ವ್ಯಕ್ತಿಗಳಾಗಿದ್ದರು ಅಂತ ಹೇಳ್ತಾ ಇದ್ವಿ ಇವ್ರಿಗೇನಿತ್ತು ಅಂದರೆ ಯಾವುದೇ ರೀತಿಯಾದಂಥ ದೇವತೆಗಳನ್ನು ಆರಾಧನೆ ಮಾಡುವಂಥ ಒಂದು ವ್ಯಕ್ತಿತ್ವ ಇವರಲ್ಲಿ ಇರಲಿಲ್ಲ ನಾವಾಗಲೇ ಹೇಳಿರುವ ಹಾಗೆ ಇವರು ಪ್ರತಿಪಾದನೆ ಮಾಡ್ತಿರುವಂಥ ದೇವತೆಗಳ ಒಂದು ಮೂರ್ತಿ ಯಾವುದಿದೆ ಅಂತಂದರೆ 12 ಒಲಂಪಿಯಾ ದೇವತೆಗಳು ಗ್ರೀಕರು ಏನು ಮಾಡ್ತಿರಂದ್ರೆ ಆರಾಧನೆ ಮಾಡ್ತಿರು ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂಥ ವ್ಯಕ್ತಿ ಅಂತಂದರೆ ದೇವತೆಗಳಂದರೆ ಜಿಯಸ್ ಅಂತ ಹೇಳ್ಬೋದು ನಂತರ ಅಥೇನಾ ಅಂತ ಹೇಳ್ಬೋದು ಜಿಯಸ್ ಅಥೇನಾ ಅನ್ನುವಂಥ ಏನಂತಂದ್ರೆ ಪ್ರಮುಖ ದೇವತೆಗಳನ್ನು ಅವ್ರು ಏನು ಮಾಡ್ತಿರಂದ್ರೆ ಆರಾಧನೆಯನ್ನು ಮಾಡ್ತಿದ್ರು ಅಂತ ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಒಲಂಪಿಯಾ ದೇವತೆಗಳಿಂದನೇ ಏನಾಗ್ಯದ ಅಂತಂದರೆ ಗ್ರೀಕ್ ಜನಾಂಗ ಏನಾಗ್ಯದ ರಚನೆ ಆಗ್ಯದ ಅನ್ನುವಂಥ ಮಾಹಿತಿಯನ್ನು ಏನು ಮಾಡ್ತಿರಂದ್ರೆ ನೀಡ್ತಾ ಇದ್ರು ಅಂತ ಹೇಳ್ತೀವಿ ಸೊ ಹೀಗೆ ಒಂದು ಆ ಗ್ರೀಕ್ ನಾಗರಿಕತೆಯ ಜನತೆಯ ಒಂದು ಏನಿದೆ ಅಂತಂದರೆ ರಕ್ಷಕ ಇಲ್ಲೇನಾಗಿದೆ ಅಂತಂದರೆ ಸೊ ಅಥೇನಾ ಅನ್ನುವಂಥ ದೇವತೆಯ ಅರ್ಥ ಏನು ಕೊಡ್ತಿರಂದರೆ ನಗರ ರಕ್ಷಕಿ ಅಂತ ಕೊಡ್ತಿರು ನಗರ ರಕ್ಷಕಿ ಅಥೇನಾ ಅಂತ ಅಂದರೆ ಅರ್ಥ ಏನಿದೆ ರೀ ನಗರವನ್ನು ರಕ್ಷಣೆ ಮಾಡುವಂಥ ಒಬ್ಬ ದೇವತೆನೇ ಅಥೇನಾ ಅನ್ನುವಂಥ ಒಂದು ನಂಬಿಕೆ ಅವರಲ್ಲಿ ಇತ್ತು ಅಂತ ತೆಗೆದುಕೊಳ್ತಾ ಇದ್ದೀವಿ ಸೊ ಜಿಯಸ್ ಅಂತಂದರೆ ಏನಂದರೆ ಗ್ರೀಕ್ ಜನಾಂಗವನ್ನು ಸೃಷ್ಟಿಸಿದಂಥ ದೇವತೆಯ ಮಗನೇ ಜಿಯಸ್ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಇರೋದನ್ನು ನಾವೇನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ ಹೀಗೆ ಒಟ್ಟು ಒಲಂಪಿಯಾದಲ್ಲಿ 12 ದೇವತೆಗಳನ್ನು ಕಾಣ್ತಿದ್ದಾರೆ ಅದರಲ್ಲಿ ನಾವು ಸಾಕಷ್ಟು ದೇವತೆಗಳನ್ನು ಕಾಣ್ತೀವಿ ಪ್ರಮುಖವಾಗಿ ಜಿಯಸ್ ಮತ್ತು ಅಥೇನಾ ಅನ್ನುವಂಥ ದೇವತೆಗಳು ಪ್ರಮುಖವಾದಂಥ ದೇವತೆಗಳಾಗಿದ್ದಾರೆ ಅಂತ ಹೇಳ್ತೀವಿ ಇಲ್ಲಿ ಏನಿದೆ ಅಂದರೆ ಧರ್ಮದಲ್ಲಿ ನಾವು ತೆಗೆದುಕೊಳ್ಬೇಕಾದ್ರೆ ಸಾಮಾನ್ಯ ಶಕೆಪುರ 76ರಲ್ಲಿ ಒಲಂಪಿಯಾ ಅನ್ನುವಂಥ ಒಂದು ಹಬ್ಬವನ್ನು ಏನು ಮಾಡ್ತಾರೆ ಇವರು ಆಚರಣೆ ಮಾಡ್ತಿದ್ದಾರೆ ಒಲಂಪಿಯಾ ಅನ್ನುವಂಥ ಒಂದು ಹಬ್ಬವನ್ನು ಇವ್ರು ಏನು ಮಾಡ್ತಾರಂದ್ರೆ ಆಚರಣೆ ಮಾಡ್ತಾಯಿದ್ದಾರೆ ಅಂತ ತೆಗೆದುಕೊಳ್ತಾ ಇದ್ವಿ ಈ ಒಲಂಪಿಯಾ ಹಬ್ಬದ ಒಂದು ಉದ್ದೇಶ ಏನಾಗಿತ್ತು ಅಂತಂದರೆ ಒಲಂಪಿಯಾ ದೇವತೆಗಳ ಗೌರವವನ್ನು ನೀಡುವುದಕ್ಕೋಸ್ಕರ ಒಲಂಪಿಯಾ ದೇವತೆಗಳಿಗೆ ಗೌರವವನ್ನು ನೀಡುವುದಕ್ಕೋಸ್ಕರ ಏನಾಗಿದೆ ಅಂತಂದರೆ ಇವರು ಒಲಂಪಿಯಾ ದೇವತೆ ಒಂದು ಹಬ್ಬವನ್ನು ಏನು ಮಾಡ್ತಾರೆ ಪ್ರಾರಂಭ ಮಾಡ್ತಾಯಿದ್ದಾರೆ ಎಷ್ಟರಲ್ಲಿ 776ರಲ್ಲಿ ಅವ್ರು ಏನು ಮಾಡಿದರು ಅಂತಂದರೆ ಒಲಂಪಿಯಾ ದೇವತೆಯನ್ನು ಅವ್ರು ಏನು ಮಾಡ್ತಾರೆ ಪ್ರಾರಂಭ ಅಥವಾ ಹಬ್ಬವನ್ನು ಆಚರಣೆ ಮಾಡೋದನ್ನಲ್ಲ ಅವ್ರು ಏನು ಮಾಡಿದರು ಪ್ರಾರಂಭಿಸಿದರು ಅನ್ನುವಂಥ ಮಾಹಿತಿ ಕೂಡ ನಮಗಲ್ಲಿ ಸಿಗ್ತಾ ಇದೆ ಅಂತ ತೆಗೆದುಕೊಳ್ತೀವಿ ಇನ್ನೆಷ್ಟು ಬರ್ತಾಯಿರುವಂಥ ಅಂಶ ಯಾವುದಂದ್ರೆ ಒಲಂಪಿಕ್ಸ್ ಕ್ರೀಡೆಗಳು ಒಲಂಪಿಕ್ಸ್ ಅನ್ನುವಂಥ ಕ್ರೀಡೆಗಳ ಬಗ್ಗೆ ನಿಮಗೆ ಏನಾಗಿದೆ ಅಂದರೆ ಸಾಕಷ್ಟು ಮಾಹಿತಿ ಇರೋದನ್ನು ನಾವಿಲ್ಲಿ ಕಂಡ್ಕೊಳ್ತೀವಿ ಸೊ ಒಲಂಪಿಕ್ ಕ್ರೀಡೆಗಳು ಇವಾಗ ಏನಿದೆ ಅಂದರೆ ಎಷ್ಟು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ ಅಂದರೆ ಸೊ ಉನ್ನತವಾದಂಥ ಸ್ಥಾನಮಾನಗಳನ್ನು ಪಡ್ಕೊಳ್ಳಿಕ್ಕೆ ಕ್ರೀಡಾಪಟುಗಳಿಗೆ ಒಂದು ಅವಕಾಶವನ್ನು ನೀಡುವಂಥ ಕ್ರೀಡೆಗಳನ್ನೇ ಒಲಂಪಿಕ್ ಕ್ರೀಡೆಗಳು ಅಂತ ತೆಗೆದುಕೊಳ್ತೀವಿ ಒಲಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಗ್ರೀಕರು ಅಂತ ಹೇಳ್ತೀವಿ ಸೊ ಗ್ರೀಕರಲ್ಲಿ ಬರ್ತಾಯಿರುವಂಥ ವ್ಯಕ್ತಿ ಯಾರು ಅಂತಂದರೆ ಗ್ರೀಕರು ಗ್ರೀಕರು ಯಾವಾಗ ಇದು ಮಾಡ್ತಾ ಇದ್ದಾರೆ ಸಾಮಾನ್ಯ ಶಕೆ ಪೂರ್ವ 776ರಲ್ಲಿ ಏನಾಗ್ತದೆ ಅಂತಂದರೆ ಗ್ರೀಕರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಒಲಂಪಿಕ್ ಅನ್ನುವಂಥ ಕ್ರೀಡೆಗಳನ್ನು ಏನು ಮಾಡ್ತಾಯಿದ್ದಾರೆ ಪ್ರಾರಂಭಿಸ್ತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ ಇಲ್ಲಿ ಒಲಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸ್ತಾ ಇರೋದು ಯಾವಾಗ ಅಂತ ನಿಮ್ಗೆ ಏನಾಗ್ತದೆ ಅಂದರೆ ಕಾಲಾನುಕ್ರಮದಲ್ಲಿ ಬೀಳ್ತಾ ಇದ್ದಾರೆ ಕಾಲಾನುಕ್ರಮಗಳ ಬಗ್ಗೆ ಹೇಗೆ ಏನು ಬರಿಬೇಕು ಅನ್ನೋಂಥ ಅಂಶಗಳನ್ನ ನಾವು ನಿಮಗೆ ಮತ್ತೆ ಏನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಸಪ್ರೇಟ್ ಕ್ಲಾಸನ್ನು ತೆಗೆದುಕೊಳ್ತೀವಿ ಬಟ್ ನೀವು ಏನು ಮಾಡಬೇಕಂದ್ರೆ ಅಲ್ಲಿ ಇಷ್ಟು ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗ್ತದೆ ಆದರೆ ಕಾಲಾನುಕ್ರಮಗಳ ಬಗ್ಗೆ ನಿಮಗೆ 5 ಮಾರ್ಕ್ಸ್ ಇರ್ತದೆ ಅದಕ್ಕಾಗಿ ಏನು ಮಾಡಿರಿ ಅಂತಂದರೆ ಸ್ವಲ್ಪ ಏನು ಮಾಡಿಕೊಡ್ರಿ ವಿಶ್ವಿಗಳ ಬಗ್ಗೆ ನೆನ್ಪಿಟ್ಕೊಳ್ರಿ ಒಲಂಪಿಕ್ಸ್ ಕ್ರೀಡೆಗಳು ಏನಾಗಿದೆ ಅಂತಂದರೆ ಸಾಮಾನ್ಯ ಶಕೆ ಪೂರ್ವ 76ರಲ್ಲಿ 776ರಲ್ಲಿ ಏನಾಗ್ತದೆ ಅಂತಂದರೆ ಸೊ ಗ್ರೀಕ್ ನಾಗರಿಕತೆಯಲ್ಲಿ ಏನಾಗ್ತದೆ ಪ್ರಾರಂಭವಾಗ್ತದೆ ಅಂತ ತೆಗೆದುಕೊಳ್ತಾ ಇದ್ದೀವಿ ಈ ಒಂದು ಒಲಂಪಿಕ್ ಕ್ರೀಡೆಗಳನ್ನು ಒಲಂಪಿಕ ಅಥವಾ ದೇವತೆಗಳ ಒಂದು ಗೌರವಾರ್ಥವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾರಂಭಿಸ್ತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ
ಸೋ ಹಾಗಾಗಿ ಈ ಒಲಿಂಪಿಕ್ ಕ್ರೀಡೆಗಳಲ್ಲಿ ಏನು ಮಾಡ್ತಿದ್ರು ಅಂತಂದರೆ ವಿವಿಧ ಗ್ರೀಕ್ ರಾಷ್ಟ್ರದ ವಿವಿಧ ಭಾಗಗಳಿಂದ ಹಲವಾರು ಕ್ರೀಡಾಪಟುಗಳನ್ನು ಮತ್ತು ಕವನ ವಾಚಕ ವಾಚನಗಳನ್ನು ಮಾಡೋದ್ರ ಮುಖಾಂತರ ಏನು ಮಾಡ್ತಿರಂದರೆ ಗ್ರೀಕ್ ಜನತೆ ಸಂತೋಷವನ್ನು ಪಡ್ತಾ ಇದ್ರು ಅಂತ ತೆಗೆದುಕೊಳ್ತಾ ಇದ್ದೀವಿ. ಇದರಲ್ಲಿ ಏನಿದೆ ಅಂದರೆ ಕ್ರೀಡೆಗಳು ಪ್ರಾರಂಭದಲ್ಲಿ ಯಾವುದು ಉದ್ದ ಜಿಗಿತ, ಆಮೇಲೆ ಉದ್ದ ಜಿಗಿತ ಇತ್ತು, ಎತ್ತರ ಜಿಗಿತ ಇತ್ತು, ಆಮೇಲೆ ಓಟ ಇತ್ತು. ಸೊ ಹೀಗೆ ಏನಿದೆ ಅಂತಂದರೆ ಹಲವಾರು ರೀತಿಯಾದಂಥ ಒಂದು ಕ್ರೀಡೆಗಳು ಇರುವುದನ್ನು ನಾವಲ್ಲಿ ಕಾಣ್ತಾ ಇದ್ವಿ. ಪ್ರಮುಖವಾಗಿ ಏನಿದೆ ಅಂತಂದರೆ ಉದ್ದ ಜಿಗಿತ ಇತ್ತು, ಎತ್ತರ ಜಿಗಿತ ಇತ್ತು, ಜೊತೆಗೆ ಅಲ್ಲಿ ಕವನ ವಾಚನವನ್ನು ಮಾಡೋದಿತ್ತು, ಜೊತೆಗೆ ಇನ್ನೊಂದು ಏನಿದೆ ರೀ ಕವನ ವಾಚನದ ಜೊತೆಗೆ ಓಟ, ಓಡುವ ಸ್ಪರ್ಧೆ, ನಂತರ ಕವನಗಳನ್ನು ಆಡುವ ಅಥವಾ ಕವನಗಳನ್ನು ಓದುವ ಸ್ಪರ್ಧೆ, ಎತ್ತರ ಜಿಗಿತ, ಉದ್ದ ಜಿಗಿತ, ಹೀಗೆ ಹಲವಾರು ಕ್ರೀಡೆಗಳು ಇರೋದನ್ನು ನಾವೇನು ಮಾಡ್ತಾ ಇದ್ದೀವಿ ಕಾಣ್ತಾ ಇದ್ದೀವಿ. ಸೊ ಇಷ್ಟು ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ನಮಗೇನಾಗ್ತದೆ ಮಾಹಿತಿ ಸಿಗ್ತದೆ. ನಂತರ ಮ್ಯಾರಥಾನ್, ಏನು ರೀ ಮ್ಯಾರಥಾನ್ ಅಂತಂದರೆ, ಮ್ಯಾರಥಾನ್ ಅಂದರೆ ಏನು ರೀ ಸ್ವಲ್ಪ ನೆನ್ಪು ಮಾಡ್ಕೊಳ್ರಿ. ಸೊ ಗ್ರೀಕ್ ರಾಷ್ಟ್ರದಲ್ಲಿ ಮ್ಯಾರಥಾನ್ ಅನ್ನುವಂಥ ಮ್ಯಾರಥಾನ್ ಯುದ್ಧ ಅಂತ ನಡೆದದ. ಗ್ರೀಕ್ ನಾಗರಿಕತೆಯಲ್ಲಿ ಮ್ಯಾರಥಾನ್ ಯುದ್ಧ ಅಂತ ನಡೆದದ. ಯಾರ ಮಧ್ಯೆ ನಡೆದದ ರೀ ಮ್ಯಾರಥಾನ್ ಅನ್ನೋಂಥ ಯುದ್ಧ? ಎಲ್ಲಿ ಬಂದದ ಸ್ವಲ್ಪ ನೆನ್ಪು ಮಾಡ್ಕೊಳ್ರಿ. ಪೆರಿಕ್ಲಸ್ನ ಆದ ನಂತರ ಏನಾಗ್ತದ ಅಂತಂದರೆ, ಸೊ ಪೆರಿಕ್ಲಸ್ನ ಅವಧಿಯನ್ನು ಹೇಳಬೇಕಾದಾಗ ನಾನು ನಿಮ್ಗೆ ಹೇಳಿದ್ದೆ, ಅದಾದ ನಂತರ ಏನಾಗ್ತದ ಅಂತಂದರೆ ಪರ್ಸಿಯನರು ಮತ್ತು ಗ್ರೀಕರ ಮಧ್ಯೆ ಏನಾಗ್ತದೆ ಅಂದರೆ ಸ್ಪಷ್ಟವಾಗಿ ಒಂದು ಭೀಕರವಾದಂಥ ಕದನ ನಡೀತಾ ಇದೆ. ಪರ್ಸಿಯನರು ಪದೇ ಪದೇ ಏನು ಮಾಡ್ತಿದ್ರು ಅಂತಂದರೆ ಗ್ರೀಕರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಆ ಗ್ರೀಕರ ಮೇಲೆ ದಾಳಿಯನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಪದೇ ಪದೇ ಗ್ರೀಕ್ ರಾಷ್ಟ್ರ, ಅದರಲ್ಲಿ ವಿಶೇಷವಾಗಿ ಬರ್ತಾ ಇರೋದು ಯಾವ ನಗರ ರೀ ಅಥೆನ್ಸ್ ನಗರದ ಮೇಲೆ ದಾಳಿಯನ್ನು ಮಾಡಿ ಗ್ರೀಕರು ಅಥೆನ್ಸ್ ನಗರವನ್ನು ಸುಟ್ಟಾಕಿದ್ರು. ಆ ನಗರವನ್ನು ಪೆರಿಕ್ಲಸ್ ಏನು ಮಾಡಿದ ಅಂತಾನೆ ಮತ್ತೆ ವಾಪಸ್ ನಿರ್ಮಾಣ ಮಾಡ್ತಾ ಇದ್ದಾನೆ. ಮತ್ತೆ ಏನಾಗ್ತದೆ ಅಂತಾನೆ ಹಲವಾರು ಯುದ್ಧಗಳಿಂದ ಮತ್ತೆ ಅಥೆನ್ಸ್ ನಗರ ತನ್ನ ಡೆಮೋಕ್ರಸಿ ಅಥವಾ ಆಡಳಿತವನ್ನಲ್ಲಿ ಕಳೆದುಕೊಳ್ಬೇಕಾಗ್ತದೆ, ಪ್ರಜಾಪ್ರಭುತ್ವನಲ್ಲಿ ವ್ಯವಸ್ಥೆಯನ್ನು ಕಳೆದುಕೊಳ್ಬೇಕಾಗ್ತದೆ. ಆವಾಗ ದ ಗ್ರೇಟ್ ಪರ್ಸನ್ ಅಂತ ಯಾರನ್ನು ಕರೆದ್ವಿ ರೀ ಗ್ರೀಕ್ ಇತಿಹಾಸದಲ್ಲಿ? ಎಸ್, ಯಾರು ರೀ? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ತನ್ನ ಒಟ್ಟು ಸೈನಿಕರು ಎಷ್ಟು ಸಂಖ್ಯೆ ಇಲ್ಲರಿ, 35,000 ಸೈನಿಕರ ಜೊತೆಗೆ ಏನು ಮಾಡ್ತಾನಂದ್ರೆ ಏನು ಮಾಡ್ತಾ ಇದ್ದಾನೆ ಪರ್ಸಿಯಾದ ಮೇಲೆ ದಾಳಿ ಮಾಡ್ತಾಯಿದ್ದಾನೆ. ಆ ಪರ್ಸಿಯಾದ ದಾಳಿಯಲ್ಲಿ ಅಲೆಕ್ಸಾಂಡರ್ ಪರ್ಸಿಯನರನ್ನು ಸುಲಭವಾಗಿ ಸೋಲಿಸ್ತಾಯಿದ್ದಾನೆ. ಹೀಗೆ ಅಲೆಕ್ಸಾಂಡರ್ ಮತ್ತು ಪರ್ಸಿಯನರ ಮಧ್ಯೆ ನಡೆದಂಥ ಯುದ್ಧ ಅಥವಾ ಗ್ರೀಕರು ಮತ್ತು ಪರ್ಸಿಯನರ ಮಧ್ಯೆ ನಡೆದಂಥ ಯುದ್ಧವನ್ನು ಮ್ಯಾರಥಾನ್ ಅನ್ನುವಂಥ ಯುದ್ಧ ನಡೀತದೆ. ಒಲಿಂಪಿಕ್ ಕ್ರೀಡೆಯಲ್ಲಿ ಮ್ಯಾರಥಾನ್ ಓಟ ಅನ್ನುವಂಥ ಒಂದು ಓಟ ಬಹಳ ಪ್ರಸಿದ್ಧವಾದಂಥ ಒಂದು ಓಟ. ಒಲಿಂಪಿಕ್ ಕ್ರೀಡೆಯಲ್ಲಿ ಮ್ಯಾರಥಾನ್ ಓಟ ಅನ್ನುವಂಥ ಒಂದು ಕ್ರೀಡೆ ಇದೆ. ಆ ಮ್ಯಾರಥಾನ್ ಓಟ ಅಂತ ಯಾಕೆ ಬಂತ ಅಂದರೆ ಹೆಸರು, ಸೊ ಈ ಯುದ್ಧದಿಂದ. ಈ ಯುದ್ಧದಲ್ಲಿ ಅಲೆಕ್ಸಾಂಡರ್ ತನ್ನ 35,000 ಒಂದು ಏನು ಮಾಡ್ತಾಯಿದ್ದಾನೆ ಅಂತಂದರೆ ಸೈನಿಕರನ್ನ ತೆಗೆದುಕೊಂಡು ಪರ್ಸಿಯಾದ ಮೇಲೆ ದಾಳಿ ಮಾಡ್ತಾಯಿದ್ದಾನೆ. ಪರ್ಸಿಯಾದ ಮೇಲೆ ದಾಳಿ ಮಾಡಿ ಅಲ್ಲಿ ಏನು ಮಾಡ್ತಾನೆ ಪರ್ಸಿಯನರನ್ನು ಸೋಲಿಸ್ತಾಯಿದ್ದಾನೆ. ಈ ಒಂದು ಸಂತೋಷವನ್ನು ಆ ಒಂದು ಅಲೆಕ್ಸಾಂಡರ್ ಒಬ್ಬ ಸೈನಿಕ ಏನು ಮಾಡ್ತಾನೆ ಅಂದರೆ ಪರ್ಸಿಯಾ ರಾಷ್ಟ್ರದಿಂದ ಆ ಯುದ್ಧ ನಡೆದಿದ್ದಲ್ಲ ಆ ಯುದ್ಧದ ಸ್ಥಳದಿಂದ ಓಡ್ತಾ ಓಡ್ತಾ ಬಂದು ಸುಮಾರು 42.6 ಕಿಲೋಮೀಟರ್ ರಷ್ಟು ಸ್ವಲ್ಪನೂ ಏನಾದ ಅಂತಂದ್ರೆ ವಿಶ್ರಾಂತಿಯನ್ನು ಪಡ್ಕೊಳ್ಳಿದ್ದೆ ಕಂಟಿನ್ಯೂಸ್ ಆಗಿ ಆ ಯುದ್ಧದ ಸ್ಥಳದಿಂದ ಓಡ್ತಾ ಓಡ್ತಾ ಬಂದು ಗ್ರೀಕ್ ರಾಷ್ಟ್ರವನ್ನು ತಲುಪ್ತಾನ. ಗ್ರೀಕ್ ರಾಷ್ಟ್ರದಲ್ಲಿ ತಲುಪಿ ಏನು ಮಾಡ್ತಾನೆ ಅಂತಂದರೆ ನಾವು ವಿಜಯ ಗಳಿಸಿದ್ದೆವು ಅಂತ ತಿಳಿದು ಹೇಳಿದ ತಕ್ಷಣ ಕೆಳಗೆ ಉರುಳಿ ಏನು ಮಾಡ್ತಾನಂದ್ರೆ ಮರಣವನ್ನು ಹೊಂದ್ತಾ ಇದ್ದಾನೆ. ಎಷ್ಟು ಭಯಾನಕರವಾದಂಥ ಒಂದು ರೀತಿ ಇದೆ ನೋಡ್ರಿ. ಯಾಕಂದರೆ ಪದೇ ಪದೇ ಪರ್ಸಿಯನರು ಅಥೆನ್ಸ್ ಮೇಲೆ ದಾಳಿ ಮಾಡೋದ್ರಿಂದ ಅಥೆನ್ಸ್ ನಗರ ಏನಾಗ್ತಿತ್ತಂದರೆ ಪದೇ ಪದೇ ಏನು ಮಾಡ್ತಾ ಇತ್ತಂದರೆ ನಾಶವಾಗ್ತಾಯಿತ್ತು. ಅದರಲ್ಲಿ ಗ್ರೀಕರ ಸಾಮಾನ್ಯ ಏನದ ಅಂದರೆ ವೈರಿಗಳು ಯಾರಾಗಿದ್ದರು ಅಂತಂದರೆ ಪರ್ಸಿಯನರಾಗಿದ್ದರು. ಎಷ್ಟೋ ವರ್ಷಗಳಿಂದ ಪರ್ಸಿಯನರು ಪದೇ ಪದೇ ಗ್ರೀಕರನ್ನು ಆಳ್ತಾ ಅವರನ್ನು ಯುದ್ಧದಲ್ಲಿ ಸೋಲಿಸ್ತಾ ಬರ್ತಾಯಿದ್ರು. ಆದರೆ ಯಾವಾಗ ಮ್ಯಾರಥಾನ್ ಯುದ್ಧದಲ್ಲಿ ಗೆಲುವನ್ನು ಪಡ್ಕೊಳ್ತಾರೆ, ಜಯ ಸಿಗ್ತದೆ, ಆವಾಗ ಓಡ್ತಾ ಓಡ್ತಾ ಬಂದು ಒಬ್ಬ ಸೈನಿಕ ಸುಮಾರು 42.6 ಕಿಲೋಮೀಟರ್ದಷ್ಟು ದೂರವನ್ನು ವೇಗದಿಂದ ಓಡ್ಕೊಂಡು ಬಂದು ಬಂದು ಸ್ವಲ್ಪನೂ ಎಲ್ಲೂ ವಿಶ್ರಾಂತಿಯನ್ನು ಪಡ್ಕೊಳ್ಳಾರದೆ ಗ್ರೀಕ್ ರಾಷ್ಟ್ರವನ್ನು ತಲುಪಿ ಗ್ರೀಕ್ ಜನತೆ ಮುಂದೆ ಯುದ್ಧದಲ್ಲಿ ನಾವು ಜಯವನ್ನು ಪಡ್ಕೊಂಡ್ವಿ ಅಂತ ಸಂತೋಷದಿಂದ ಕೂಗು ಹಾಕ್ತಾ ತಕ್ಷಣ ಉರುಳಿ ಅಲ್ಲೇ ಮರಣವನ್ನು ಹೊಂತಾನೆ. ನೋಡಿ, ಸ್ವಲ್ಪನೂ ವಿಶ್ರಾಂತಿ ತೆಗೆದುಕೊಳ್ಳದ ಓಡಿದ ಪ್ರಭಾವದಿಂದ ಒಬ್ಬ ಸೈನಿಕ ಮರಣವನ್ನು ಹೊಂದಿದ.
ಆ ಸೈನಿಕನ ಸವಿ ನೆನಪಿಗೋಸ್ಕರ ಒಲಿಂಪಿಕ್ ಅನ್ನುವಂಥ ಒಂದು ಕ್ರೀಡೆಯಲ್ಲಿ ಮ್ಯಾರಥಾನ್ ಓಟ ಅನ್ನುವಂಥ ಒಂದು ಕ್ರೀಡೆಯನ್ನು ಏನು ಮಾಡಿದರು ಸೇರಿಸಿದ್ರು ಅಂತ ಹೇಳ್ತೀವಿ. ಹಾಗಾಗಿ ಗ್ರೀಕರ ಇತಿಹಾಸದಲ್ಲಿ ಮ್ಯಾರಥಾನ್ ಅಂತ ಒಲಿಂಪಿಕ್ ಕ್ರೀಡೆಗಳು ಬಹಳ ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ದಾವೆ. ಗ್ರೀಕರಿಗೆ ಹೆಚ್ಚು ಗೌರವವನ್ನು ತಂದುಕೊಟ್ಟಂಥ ಕ್ರೀಡೆಗಳು ಯಾವುವು ಅಂದರೆ ಒಲಿಂಪಿಕ್ ಕ್ರೀಡೆಗಳು. ಈ ಒಲಿಂಪಿಕ್ ಕ್ರೀಡೆಗಳನ್ನು ಅವ್ರು ಏನು ಮಾಡ್ತಾರೆ ತಮ್ಮ ಒಲಿಂಪಿಯ ದೇವತೆಗಳ ಒಂದು ಏನದ ಅಂದರೆ ಆಧಾರವಾಗಿ ಅಥವಾ ಆ ಒಂದು ಒಲಿಂಪಿಕ ದೇವತೆಗಳಿಗೆ ನಿಷ್ಠೆಯನ್ನು ಅಥವಾ ತಮ್ಮ ಗೌರವವನ್ನು ಸಲ್ಲಿಸೋದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಒಲಿಂಪಿಕ್ ಕ್ರೀಡೆಗಳನ್ನು ಏನು ಮಾಡಿದರು ಜಾರಿಗೆ ತಂದರು ಸಾಮಾನ್ಯ ಶಕ ಪೂರ್ವ 776. ಅದೇ ರೀತಿ ಅದೇ ವಿಶ್ವದಲ್ಲಿ ಒಲಿಂಪಿಯ ಅನ್ನುವಂಥ ಹಬ್ಬವನ್ನು ಕೂಡ ಏನು ಮಾಡ್ತಾರೆ ಆಚರಣೆಯನ್ನು ಮಾಡ್ತಾಯಿದ್ದಾರೆ ಅಂತ ಹೇಳ್ತೀವಿ. ಸೊ ಆ ಒಲಿಂಪಿಕ್ ಕ್ರೀಡೆಯಲ್ಲಿ ಶ್ರೇಷ್ಠವಾದಂಥ ಒಂದು ಓಟ ಮ್ಯಾರಥಾನ್ ಅನ್ನುವಂಥ ಓಟವಾಗ್ಯದ. ಸೊ ಇಲ್ಲಿ ಒಲಿಂಪಿಕ್ ದೇವತೆಗಳಲ್ಲಿ ಸಾಕಷ್ಟು ಪ್ರಸಿದ್ಧವಾದಂಥ ದೇವತೆಗಳು ಬರ್ತಾಯಿದ್ದಾರೆ. ಅದರಲ್ಲಿ ಜಿಯಸ್, ಅಥೆನಾ ಅನ್ನುವಂಥ ದೇವತೆಗಳು ಬಹಳ ಪ್ರಸಿದ್ಧತೆಯನ್ನು ಪಡ್ಕೊಂಡಂಥ ದೇವತೆಗಳಾಗಿದ್ದಾವೆ ಅನ್ನುವಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ತತ್ವಶಾಸ್ತ್ರ ಅಂದರೆ ಏನಿದೆ, ಅದು ಯಾವ ಶಬ್ದದಿಂದ ಬಂದದ, ಪ್ರಮುಖ ತತ್ವಶಾಸ್ತ್ರಗಳಾದಂಥ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲರ ಒಂದು ಕೃತಿಗಳು ಯಾವಿದ್ದಾವೆ, ಅವರ ಆದರ್ಶಗಳು ಏನು ಅನ್ನೋದನ್ನು ತಿಳ್ಕೊಂಡ್ವಿ. ನಂತರ ಗ್ರೀಕರ ಧರ್ಮ ವಿಭಿನ್ನವಾದಂಥ ಧರ್ಮವಾಗಿತ್ತು ಅಂತ ಹೇಳ್ತೀವಿ ರೀ. ಅವರು ಯಾವುದೇ ದೇವತೆಗಳನ್ನು ಏನು ಮಾಡಲಿಲ್ಲ, ಪೂಜಿಸ್ತಿಲ್ಲ. ಅವ್ರಿಗೆ ಯಾವುದೇ ಚರ್ಚೆಗಳಾಗಲಿ, ಮಸೀದಿಗಳಾಗಲಿ, ಧರ್ಮ ಗ್ರಂಥಗಳಾಗಲಿ ಇರಲಿಲ್ಲ. ಸೊ ಅವ್ರು ಏನು ಮಾಡ್ತೀರ ಅಂದರೆ ಓರೆಕಲ್ಲು ಅಂತ ತೆಗೆದುಕೊಳ್ತಾ ಇದ್ರಿ. ಓರೆಕಲ್ಲು ಅಂದರೆ ಏನು ಅಂತಂದರೆ ಇವಾಗ ನಾವು ಭವಿಷ್ಯ ರಾಶಿ ಭವಿಷ್ಯ ಹೇಳುವಂಥ ವ್ಯಕ್ತಿಗಳಂತ ಏನು ಕರಿತೀವಿಲ್ಲ, ಭವಿಷ್ಯ ನುಡಿಯೋರು. ಹಾಗೆ ಏನು ಮಾಡ್ತೀರ ಅಂದರೆ ಅವರು ಓರೆಕಲ್ಲು ಅನ್ನುವಂಥ ವ್ಯಕ್ತಿಗಳನ್ನ ಕೇಳ್ತಿದ್ರು, ಮಾತನ್ನು ಕೇಳ್ತಿದ್ರು, ಅವ್ರ ಮಾತು ಅವ್ರ ಬೋಧನೆಗಳನ್ನ ಎದಕ್ಕೆ ಬಳಸ್ಕೊಳ್ತಾ ಇದ್ರು ಅಂತಂದರೆ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ, ತಮ್ಮ ಭವಿಷ್ಯವನ್ನು ಅಥವಾ ತಮ್ಮ ರಾಷ್ಟ್ರದ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಓರೆಕಲ್ಲು ಅನ್ನುವಂಥ ವ್ಯಕ್ತಿಗಳನ್ನು ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಓರೆಕಲ್ಲು ಅನ್ನುವಂಥ ವ್ಯಕ್ತಿಗಳ ಮಾಹಿತಿಯನ್ನು ಅಥವಾ ಅವರ ಒಂದು ಬೋಧನೆಯನ್ನು ಬಳಸ್ಕೊಳ್ತಾ ಇದ್ರು. ಸಿಂಪಲ್ ಆಗಿರ್ಬೇಕಂದ್ರೆ ಓರೆಕಲ್ಲು ಅನ್ನುವಂಥ ವ್ಯಕ್ತಿ ಒಬ್ಬ ಬುದ್ಧಿವಂತ ಅಥವಾ ಒಬ್ಬ ಜ್ಞಾನಿಗೆ ಅವರು ಓರೆಕಲ್ಲು ಅಂತ ಕರಿತಾಯಿದ್ರೆ, ಸೊ ಓರೆಕಲ್ಲು ಅದರ ಶಬ್ದ ಏನಂದ್ರೆ ಭವಿಷ್ಯವನ್ನು ಹೇಳೋರು. ಭವಿಷ್ಯವನ್ನು ಹೇಳೋರಿಗೆ ಅವ್ರಿಗೆ ಓರೆಕಲ್ಲು ಅಂತಿದ್ರು. ಅವರು ತಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಓರೆಕಲ್ಲು ಅನ್ನುವಂಥ ವ್ಯಕ್ತಿಗಳನ್ನು ಏನು ಮಾಡ್ತಿದ್ರು ಅಂದರೆ ಬಳಸ್ಕೊಳ್ತಾ ಇದ್ರು ಅಂತ ತೆಗೆದುಕೊಳ್ತೀವಿ. ಹೀಗೆ ಗ್ರೀಕರಿಗೆ ಏನಿರಲಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಏನಿರಲಿಲ್ಲ, ಒಂದು ಚರ್ಚೆಗಳಾಗಲಿ, ಒಂದು ದೇವ ಅಂದು ಯಾವುದೇ ರೀತಿಯಾದಂಥ ಒಂದು ದೇವಾಲಯಗಳಾಗಲಿ, ಚರ್ಚೆಗಳಾಗಲಿ, ಒಂದು ಸ್ವಂತ ತಮ್ಮ ಧರ್ಮದ ಗ್ರಂಥಗಳಾಗಲಿ ಅಲ್ಲಿ ಇರಲಿಲ್ಲ. ಸಾಮಾನ್ಯವಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಒಲಿಂಪಿಕ್ ದೇವತೆಗಳನ್ನು ಅವರು ಆರಾಧನೆಯನ್ನು ಮಾಡ್ತಾಯಿದ್ರು. ಆ ಉದ್ದೇಶಕ್ಕೋಸ್ಕರನೇ ಒಲಿಂಪಿಯಾ ಅನ್ನುವಂಥ ಹಬ್ಬವನ್ನು ಸಾಮಾನ್ಯ ಶಕ ಪೂರ್ವ 776 ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಒಲಿಂಪಿಕ್ ಕ್ರೀಡೆಗಳನ್ನು ಕೂಡ ಒಲಿಂಪಿಯಾ ದೇವತೆಗಳಿಗೆ ಅರ್ಪಣೆ ಮಾಡಲಿಕ್ಕೆ ಅವ್ರು ಏನು ಮಾಡ್ತೀರಂದರೆ ನೀಡ್ತಾ ಇದ್ರು. ಈ ಒಲಿಂಪಿಯಾ ದೇವತೆಗಳು ಏನು ಮಾಡ್ತಿರಂದರೆ ಒಲಿಂಪಿಯಾ ಅನ್ನುವಂಥ ಒಂದು ಏನಿದೆ ಪರ್ವತ ಇದೆ, ಆ ಪರ್ವತದ ಮೇಲೆ ಅವ್ರು ಏನು ಮಾಡ್ತಾರೆ ವಾಸಿಸ್ತಾ ಇದ್ದಾರೆ. ಆವಾಗ ಅವ್ರು ಏನು ಮಾಡ್ತಾಯಿದ್ರಂದರೆ ಭೂಮಿಗೆ ಬರ್ತಿದ್ರು ಅನ್ನುವಂಥ ಮಂದು ನಂಬಿಕೆ ಗ್ರೀಕರಲ್ಲಿ ಇತ್ತು ಅಂತ ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಇಷ್ಟು ಅಂಶಗಳನ್ನು ನಾವು ಇವತ್ತು ಏನು ಮಾಡಿದ್ದೀವಿ ಅಂದರೆ ಅಧ್ಯಯನವನ್ನು ಮಾಡಿದ್ದೀವಿ. ಸೊ ಇಲ್ಲಿಗೆ ನಿಮ್ಮ ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆ ಅಧ್ಯಾಯ ಕೊನೆಗೊಳ್ತದೆ. ಈ ನಂತರದಲ್ಲಿ ಬರುವಂಥ ಅಧ್ಯಾಯ ಯಾವುದಿದೆ ಅಂದರೆ ರೋಮನ್ ನಾಗರಿಕತೆ. ಹಾಗೆ ರೋಮನ್ ನಾಗರಿಕತೆಯ ಸ್ಥಾಪನೆ ಹೇಗಾಗ್ತದೆ, ಅದರ ವಿಶೇಷ ಅಂಶಗಳು ಏನಿದಾವೆ ಅನ್ನುವಂಥ ಅಂಶಗಳನ್ನು ನಾವೇನು ಮಾಡೋಣ ರೀ ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚಿಸೋಣ. ಓಕೆ, ಥ್ಯಾಂಕ್ ಯು.